ಕ್ರಿಕೆಟರ್ಸ್. ಗದ್ದುದ ಬಿದ್ದುದ ಜವನೆರೆ ಗೊಬ್ಬುನ ತೂಲೆ ಕಟೀಲ್ ಪ್ರೀಮಿಯರ್ ಲೀಗ್, ಕಟೀಲ್ ಪ್ರೀಮಿಯರ್ ಲೀಗ್, ಕಟೀಲ್ ಪ್ರೀಮಿಯರ್ ಲೀಗ್, ಕಟೀಲ್ ಪ್ರೀಮಿಯರ್ ಲೀಗ್. ಪೋಷಣ ಜೇಷ್ಟಂತ ಹೊರಹೊರ ಉಪತಂಡ ಕ್ಷೇತ್ರಕ್ಷಣೆಯನ್ನು ಆಯ್ದುಕೊಂಡಿದೆ. ದಾಂಡಿಗೆತನದಲ್ಲೇ ಅರಸ ಕ್ರಿಕೆಟರ್ಸ್ ಸ್ಟ್ರೈಕರ್ ವಿಭಾಗದಲ್ಲಿ ಶಿವನನ್ನು ಪರಿಚಯಿಸಿದ್ದೆ. ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ತೌಸಿ, ಎತ್ತುಗಾರಿಕ ವಿಭಾಗದಲ್ಲಿ ಪರಿಚಯವನ್ನು ಕಂಡುಕೊಳ್ತಾ ಇದ್ದಾವೆ ಹರ್ಷದ್. ಕಟೀಲ್ ಫ್ರೆಂಡ್ಸ್ ಇವರ ಆಶ್ರಯದಲ್ಲೇ ನಿಗದಿತ ಓವರ್ಗಳ ಕ್ರಿಕೆಟ್ ಪಂದ್ಯಕೂಟ ಸಾಗ್ತಾ ಇದೆ. ಲೀಗ್ ಮಾದರಿಯ ಪಂದ್ಯಕೂಟ. ಯಾವ ತಂಡ ಕಟೀಲ್ ಟ್ರೋಫಿಯನ್ನು ತನ್ನದಾಗಿಸ್ತು ನೋಡಬೇಕಾಗಿದೆ. ಹತ್ತು ಮಾಲೀಕತ್ವ ಹೊಂದಿರುವಂತಹ ಈ ಒಂದು ಪಂದ್ಯಕೂಟ ಅಂತಿಮ ಘಟ್ಟವನ್ನು ಸಾಕ್ತಾ ಇದ್ದೇವೆ. ಖಂಡಿತವಾಗಿಯೂ ರೂಪೇಶ್ ಅವರೇ, ಸಮಯ 7:10 ಮುಕ್ತಾಯಗೊಳ್ಳುವಾಗ ಬಹಳ ಅದ್ದೂರಿಯತ್ತ ಕ್ರೀಡಾಂಗಣವು ಸಾಗುವಾಗ ಅದ್ಭುತ ಶೈಲಿಯ ಎಸ್ತಗಾರಿಕೆ ಬಂದು ಕ್ಲೇನ್ ಬೌಲ್ಡ್. ಬಹಳಷ್ಟು ಉತ್ತಮ ರೀತಿ ಎಷ್ಟುಗಾರಿಕೆ ಹರ್ಷದ್ ಮುಖೇನ ಕಂಡುಕೊಳ್ತಾ ಇದ್ದಾವೆ. ಆರಂಭಿಕ ದಿನಗಳಲ್ಲಿ ಕಟೀಲ್ ಫ್ರೆಂಡ್ಸ್ ಅಲ್ಲಿ ಆಡಿದಂತ ಅನುಭವ ಕೂಡ ಈ ಬಾರಿ ವರಹ ರೂಪ ಪರವಾಗಿ ಹರ್ಷದ್ ಪ್ರಥಮ ಓವರ್ನ ಪ್ರಥಮ ಎಸೆತ ಕ್ಲೀನ್ ಬೌಲ್ ಶಿವ. ಪಂದ್ಯ ವೀಕ್ಷಣೆಯಲ್ಲಿ ಶಿವ, ಶಿವರವರ ಉತ್ರಿಯನ್ನ ಕಳೆದುಕೊಳ್ತಾ ಇದೆ ತಂಡ. ಒಂದೊಮ್ಮೆ ಶಿವ ಮೈದಾನದಲ್ಲಿ ಜೀವಂತವಾಗಿರುತ್ತಿದ್ದರೆ ಖಂಡಿತವಾಗಿಯೂ ಅಜಿಮಾನ್, ಅದೇ ರೀತಿಯಲ್ಲಿ ಸ್ಕೈಲೈನ್ ಮೈದಾನ, ಶಾರ್ಜಾ, ಅವೆಲ್ಲ ನೆನಪುಗಳು ಮತ್ತೆ ಮರುಕಳಿಸ್ತಾ ಇತ್ತು. ಶಿವಾರವರ ಉದರಿಯನ್ನು ಕಳೆದುಕೊಂಡ ನಿಟ್ಟಿನಲ್ಲಿ ಎದುರಾಳಿಗಳಲ್ಲಿ ಸಂತೋಷದ ಸಂಭ್ರಮ ನೋಡೆ. ಕೌಶಿಕ್ ನ ಎಂಟ್ರಿ ಕಾಣ್ತಾ ಇದ್ದಾವೆ ಅರಸ ಕ್ರಿಕೆಟರ್ಸ್ ಪರವಾಗಿ. ಕೌಶಿಕ್ ಎಡಗೈ ಮಾದರಿಯ ದಾಂಡಿಗ. ಕೌಶಿಕ್ ಸ್ಟ್ರೈಕರ್ ವಿಭಾಗವನ್ನು ಕಂಡುಕೊಂಡ್ರೆ ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ತೌಸಿ, ಎಷ್ಟುಗಾರಿಕೆ ವಿಭಾಗದಲ್ಲಿ ಹರ್ಷದ್. ಬಹಳಷ್ಟು ಉತ್ತಮ ರೀತಿಯ ಒಂದು ಈ ಒಂದು ಪಂದ್ಯಕೂಟವನ್ನು ಸಂಘಟಿಸಿದ ಸಂಸ್ಥೆ ಕಟೀಲ್ ಫ್ರೆಂಡ್ಸ್. ಕಿಶೋರ್ ಶೆಟ್ಟಿ ಹಾಗೆ ಸುನೀಲ್ ಇವರ ಒಂದು ನಾಯಕತ್ವ ಈ ಒಂದು ಪಂದ್ಯಕೂಟವನ್ನು ಅತ್ಯುತ್ತಮ ರೀತಿಯಾಗಿ ಒಂದು ಸಂಯೋಜಿಸಲಾಗಿದೆ. ಖಂಡಿತವಾಗಿಯೂ ಇದು 11ನೇ ವರ್ಷದತ್ತ ದಾಪುಗಾಲ ನೀಡುತ್ತಿರುವಂತಹ ಈ ಒಂದು ಪಂದ್ಯಕೂಟ ಕೇವಲ ಕ್ರೀಡಾ ಕ್ಷೇತ್ರದಲ್ಲಿ ಮಾತ್ರವಲ್ಲ ಅದೆಷ್ಟು ಕ್ಷೇತ್ರದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡ ಒಂದು ಸಂಘ ಸಂಸ್ಥೆ ಎಂಬುದರಲ್ಲಿ ಬೇರೆ ಮಾತೇ ಇಲ್ಲ. ಕಿಶೋರ್ ಶೆಟ್ಟಿ ಆಗಿರಬಹುದು, ಸುನೀಲ್ ಶೆಟ್ಟಿ ಆಗಿರಬಹುದು, ಗೌರವಾನ್ವಿತ ಸೂರ್ಯಕಾಂತ್ ಆಗಿರಬಹುದು, ಗೌರವಾನ್ವಿತ ಜೀವನ್ ಆಗಿರಬಹುದು, ಗೌರವಾನ್ವಿತ ಪ್ರದೀಪ್ ಆಗಿರಬಹುದು, ಇವರೆಲ್ಲರ ರಾತ್ರಿ ಹಗಲು ಪರಿಶ್ರಮವಾಗಿದೆ ಈ ಪಂದ್ಯಕೂಟದ ಯಶಸ್ವಿ ಎಂಬುದರಲ್ಲಿ ಸಂಶಯ ಬೇಡ. ಪ್ರವೀಣ್ ಶೆಟ್ಟಿ ಮಾಲೀಕತ್ವದ ಸಂಸ್ಥೆ ವರಹ ರೂಪ, ಹಾಗೆ ಶರಣ್ ಶೆಟ್ಟಿ ಮಾಲೀಕತ್ವದ ಸಂಸ್ಥೆ ಅರಸ ಕ್ರಿಕೆಟರ್ಸ್, ಅರಸ ವಾರಿಯರ್ಸ್. ಸ್ಟ್ರೈಕರ್ ವಿಭಾಗದಲ್ಲಿ ಕೌಶಿ, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ತೌಸಿ, ಎಸ್ತುಗಾರಿಕೆ ವಿಭಾಗದಲ್ಲಿ ಹರ್ಷದ್. ಪ್ರಥಮ ಚಾಲ್ತಿಯಲ್ಲಿ ಈ ಒಂದು ಪಂದ್ಯಕೂಟ ಸಾಗ್ತಾ ಇದೆ. ಯಾವ ತಂಡ ಕಟೀಲ್ ಟ್ರೋಫಿಯನ್ನು ತನ್ನದಾಗಿಸ್ತು ನೋಡಬೇಕಾಗಿದೆ. ಹರ್ಷದ್ ಎಸ್ತುಗಾರಿಕೆ ಮುಂದುವರಿಸಿಕೊಳ್ಳುತ್ತಾ ಉತ್ತಮ ಶೈಲಿ ಎಸ್ತುಗಾರಿಕೆ ಬಂತು ಅಷ್ಟೇ, ಉತ್ತಮವಾದ ದಿಟ್ಟವಾದ ಉತ್ತರವನ್ನು ನೀಡುವಲ್ಲಿ ಯಶಸ್ವಿ. ಒಂದು ಸುಲಭ ಅವಳಿಗಾಗಿ ಪ್ರಯತ್ನ. ಇದು ನಿಜವಾಗಿಯೂ ಕ್ರೀಡೆಯಲ್ಲಿ ನಾವು ಗುರುತಿಸಬಲ್ಲಕೊಳ್ಳಾದಂತ ಒಂದು ಅಂಶ ನೋಡಿ. ಎರಡು ಅಂಕಗಳನ್ನ ತನ್ನದಾಗಿಸಿಕೊಳ್ತಾ ಇದೆ. ಎರಡು ದಾಂಡಿಗಳು ತನ್ನ ಉತ್ತಮ ರೀತಿಯ ಸೇವೆ ಸಹಕಾರಗಳನ್ನು ಮೂಲಕ ಮುಂದುವರಿಸಿಕೊಳ್ತಾ ಇದ್ದಾರೆ. ಜವಾಬ್ದಾರಿಯನ್ನು ನೋಡಿ, ಖಂಡಿತವಾಗಿಯೂ ತಂಡಕ್ಕೋಸ್ಕರ ಜವಾಬ್ದಾರಿ ಅತಿ ಅಮೂಲ್ಯವಾದ ಪಾತ್ರವನ್ನು ವಹಿಸುತ್ತದೆ ಎಂಬುದರಲ್ಲಿ ಇಲ್ಲಿ ನಿಜವಾಗಿ ಕಂಡು ಬರ್ತಾ ಇದೆ. ಮೈದಾನದಲ್ಲಿ ನೋಡಿ, ಅಂಕಪಟ್ಟಿಯತ್ತ ಒಂದೊಮ್ಮೆ ಗಮನಿಸಿಕೊಳ್ಳುವುದೇ ಆದರೆ ರೂಪೇಶ್, ಪ್ರಥಮ ಚಾಲ್ತಿಯಲ್ಲಿ ತಂಡದ ಮೊತ್ತ ಟೂ, ಲಾಸ್ ಆಫ್ ಒನ್ ವಿಕೆಟ್. ಈ ಬಾರಿ ಹರ್ಷದ್ ತನ್ಕಾಂತಿನ ಪ್ರಥಮ ಓವರ್ ಅಲ್ಲ ಟು. ಕೌಶಿಕ್ ಬಹಳಷ್ಟು ಉತ್ತಮ ರೀತಿಯ ಎಸ್ತುಗಾರಿಕೆ, ಅಷ್ಟೇ ಉತ್ತಮ ರೀತಿಯ ಒಂಟಿ ರನ್ನಿನ ಸೇರ್ಪಡೆ, ಅಂಕಾಂಶ ಪಟ್ಟಿಯಲ್ಲಿ ಒಂದರ ಹೆಚ್ಚಳವನ್ನು ಕಾಣ್ತಾ ಇದೆ. ಅಂಕಪಟ್ಟಿಯಲ್ಲಿ 3 ಅಂಕಗಳು ಜಮಾವಣೆಗೊಂಡಿದೆ ನೋಡಿ. ಹರ್ಷದ್ ಎಸ್ತುಗಾರಿಕಾ ವಿಭಾಗದಲ್ಲಿ ತನ್ನ ಒವರಿನ ಚತುರ್ಥ ಎಸೆತವನ್ನು ಎಸೆಯುವರೆ.
ತದನಂತರ ಪಂದ್ಯ ಕೂಟ ಮೂರು ಓವರ್ ಆಗಿರುತ್ತದೆ. ಆದಷ್ಟು ಬೇಗ ಈ ಒಂದು ಪಂದ್ಯ ಕೂಟವನ್ನು ನಡೆಸಿಕೊಳ್ಬೇಕಾಗುತ್ತೆ. ಮಲ್ಲಿ ಕೇಳ್ತಾ ಕೇಳುತ್ತಿದ್ದೇವೆ. ವಿಭಾರ ಎತ್ತುಗಾರಿಕೆ ವಿಭಾಗದಲ್ಲಿ ಹರ್ಷದ್, ಸ್ಟ್ರೈಕರ್ ವಿಭಾಗದಲ್ಲಿ ಕೌಶಿಕ್, ನೋ ಸ್ಟ್ರೈಕರ್ ವಿಭಾಗದಲ್ಲಿ ತೌಸಿಫ್. ಪ್ರಥಮ ಓವರ್ ಚಾಲ್ತಿಯಲ್ಲಿ ತಂಡದ ಒಟ್ಟು ಮೊತ್ತ ನಾಲ್ಕು. ಪ್ರಥಮ ಓವರ್ ನ ಪಂಚಮ ಎಸ್ತಕ್ಕಾಗಿ ಹರ್ಷ ಟು ಕೌಶಿಕ್. ಕಟೀಲ್ ಫ್ರೆಂಡ್ಸ್, ಇವರ ಆಶ್ರಯದಲ್ಲಿ ಒಂದು ನಿಗದಿತ ಓವರ್ಗಳ ಪ್ರೀಮಿಯರ್ ಲೀಗ್ ಪಂದ್ಯ ಕೂಟ ಸಾಕ್ತಾ ಇದೆ. ಕೆಪಿಎಲ್ ಸೀಸನ್ ಲೆವೆನ್. ಅರ್ಷದ್ ಟು ಕೌಶಿಕ್, ಡಾಟೆಡ್ ಡೆಲಿವರಿ, ವಿಕೆಟ್ ಬದನಗೊಳ್ತಾ ಇದೆ. ಕೌಶಿ ಪಂದ್ಯ ವೀಕ್ಷಣೆ ಅಲ್ಲ, ಕೌಶಿ ಇನ್ನಿಂಗ್ಸ್ ಮುಕ್ತಾಯಗೊಳ್ತಾ ಇದೆ. ಕೌಶಿ ಇನ್ನಿಂಗ್ಸ್ ಮುಕ್ತಾಯಗೊಳ್ತಾ ಇದೆ, ಕೌಶಿ ಪಂದ್ಯ ವೀಕ್ಷಣೆ ಅಲ್ಲ. ಆದಷ್ಟು ಬೇಗ ದಾಂಡಿಗವನ್ನ ಅಂಕಣಕ್ಕೆ ಕಳಿಸಬೇಕಾಗಿದೆ. ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾವೆ ಅರಸ ವಾರಿಯರ್ಸ್ ಪರವಾಗಿ ಬ್ಯಾಟ್ಸ್ಮನ್ ನೇಮ್ ದಿನೇಶ್ ರೈ ಅನ್ನ ಪರಿಚಯವನ್ನು ಕಂಡುಕೊಳ್ತಾ ಇದ್ದಾವೆ ಅರಸ ವಾರಿಯರ್ಸ್ ಪರವಾಗಿ. ಒಂದೆಡೆ ತೌಸಿ, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಕಂಡುಕೊಂಡ್ರೆ ಸ್ಟ್ರೈಕರ್ ವಿಭಾಗದಲ್ಲಿ ದಿನೇಶ್. ಅರಸ ವಾರಿಯರ್ಸ್ ಪರವಾಗಿ ಎಸ್ತುಗಾರಿಕೆ ವಿಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಎಸ್ತುಗಾರಿಕೆ. ಆದಷ್ಟು ಬೇಗ ತೀರ್ಮಾನಿಕರು ಒಂದು ಪಂದ್ಯ ಕೂಟವನ್ನು ನಡೆಸಿಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದಾವೆ. ಕಟೀಲ್ ಫ್ರೆಂಡ್ಸ್, ಇವರ ಆಶ್ರಯದಲ್ಲೇ ಕೆಪಿಎಲ್ ಸೀಸನ್ ಲೆವೆನ್ ಈ ಒಂದು ಮೈದಾನದಲ್ಲಿ ಈ ಒಂದು ಪಂದ್ಯ ಕೂಟ ಸಾಕ್ತಾ ಇದೆ. ಹತ್ತು ಮಾಲೀಕತ್ವವನ್ನು ಹೊಂದಿದಂತ ಈ ಒಂದು ಪಂದ್ಯ ಕೂಟ ಅಂತಿಮ ಘಟ್ಟವನ್ನು ಸಾಕ್ತಾ ಇದೆ. ಹರ್ಷದ್ ಬಹಳಷ್ಟು ಉತ್ತಮ ರೀತಿಯ ಎಸ್ತುಗಾರಿಕೆ, ಕಲಾತ್ಮಕ ಶೈಲಿಯ ದಾಂಡಿಗತನ, ಒಂಟಿ ರನ್ನಿನ ಸೇರ್ಪಡೆ, ಅಂಕಾಂಶ ಪಟ್ಟಿಯಲ್ಲಿ ಒಂದು ಹೆಚ್ಚಳವನ್ನು ಕಾಣ್ತಾ ಇದೆ. ತಂಡದ ಒಟ್ಟು ಮೊತ್ತ ಮುಕ್ತಾಯ ಕಂಡ ಪ್ರಥಮ ಓವರ್ನಲ್ಲಿ ತಂಡದ ಒಟ್ಟು ಮೊತ್ತ ಐದು. ಲಾಸ್ ಆಫ್ ಒನ್ ವಿಕೆಟ್, ಕೌಶಿ ಟೂ ವಿಕೆಟ್ಸ್. ತೀರ್ಮಾನಿಕರು ಆದಷ್ಟು ಬೇಗ ಪಂದ್ಯಾಕೂಟವನ್ನು ನಡೆಸಿಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದಾವೆ. ಇನ್ನೂ ಕೂಡ ಕೆಲವು ಪಂದ್ಯಾಕೂಟವನ್ನು ನಾವು ಈ ಒಂದು ಮೈದಾನದಲ್ಲಿ ನಡೆಸಲಿಕ್ಕಿದ್ದೇವೆ. ಕಟೀಲ್ ಫ್ರೆಂಡ್ಸ್, ಇವರ ಆಶ್ರಯದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಒಂದು ಪಂದ್ಯಾಕೂಟ ಸಾಕ್ತಾ ಇದೆ. ಈ ಒಂದು ಪರಿಸರದಲ್ಲಿ ಕಟೀಲ್ ಫ್ರೆಂಡ್ಸ್ ಬಹಳಷ್ಟು ಹೆಸರುವಾಸಿ ತಂಡ ಕೂಡ. ಸ್ಟ್ರೈಕರ್ ದಿನೇಶ್, ನಾನ್ ಸ್ಟ್ರೈಕರ್ ತೌಸಿ, ಬೌಲರ್ ನೇಮ್ ಮುಸಾಮಿಲ್. ಎಸ್ತಗಾರಿಕೆ ಭಾಗದಲ್ಲಿ ಮುಸಾಮಿಲ್ ಪರಿಚಯವನ್ನು ಕಂಡುಕೊಳ್ತಾ ಇದ್ದಾವೆ. ಮಿಥುನ್ ಶೆಟ್ಟಿ ನಾಯಕತ್ವದ ತಂಡ, ವರಹ ರೂಪ ಹಾಗೇನೆ ಗುರುಪ್ರಸಾದ್ ನಾಯಕತ್ವದ ತಂಡ ಅರಸ ವಾರಿಯರ್ಸ್. ಬೌಲರ್ ನೇಮ್ ರಕ್ಷಿತ್. ಎಸ್ತುಗಾರಿಕೆ ವಿಭಾಗದಲ್ಲಿ ಪರಿಚಯವನ್ನು ಕಂಡುಕೊಳ್ತಾ ಇದ್ದಾವೆ ರಕ್ಷಿತ್. ತನ್ನ ಕಂತಿನ ಪ್ರಥಮ ಎಸೆತಕ್ಕಾಗಿ ರಕ್ಷಿತ್ ದಿನೇಶ್, ಡಾಟೆಡ್ ಡೆಲಿವರಿ. ಅಂಕಾಂಶ ಪಟ್ಟಿಯಲ್ಲಿ ಯಾವುದೇ ಒಂದು ರನ್ ಇಲ್ಲ. ದ್ವಿತೀಯ ಚಾಲ್ತಿಯಲ್ಲಿ ಒಂದು ಪಂದ್ಯ ಕೂಟ ಸಾಕ್ತಾ ಇದೆ ಕಟೀಲ್ ಟ್ರೋಫಿಗಾಗಿ. ಅಂಕಪಟ್ಟಿಯತ್ತ ಒಂದೊಮ್ಮೆ ಗಮನಿಸಿಕೊಳ್ಳುವುದೆ ಆದರೆ ರೂಪೇಶ್ ಐದು ಅಂಕಗಳು ಈಗಾಗಲೇ ಎರಡು ಒದರಿಯನ್ನು ಕಳೆದುಕೊಂಡಿದೆ. ಅಂಕದ ಏರಿಕೆ ಇನ್ನಷ್ಟು ಬರಬೇಕಾಗಿದೆ. ಜಾನ್ಮೆಯಿಂದ ಆಡಬೇಕಾಗಿದೆ. ತಂಡದ ಸ್ಥಿತಿಗತಿಯನ್ನು ಅರಿದಾಡಬೇಕಾಗಿದೆ. ನೆಲಕಚ್ಚಿದ ಚೆಂಡು, ಒಂದು ಅಂಕಗಳು ಜಮಾವಣೆಗೊಳ್ತಾ ಇದೆ. ವಿಕೆಟ್ಗಳ ಮಧ್ಯೆ ಚುರುಕಿನ ಓಡಾಟ. ಈ ಒಂಟಿ ಅಂಕದೊಂದಿಗೆ ತಂಡದ ಒಟ್ಟು ಮೊತ್ತ ಆರು. ರಕ್ಷಿತ್ ತನ್ನ ಜವಾಬ್ದಾರಿಯನ್ನು ಎಸ್ತುಗಾರಿಕೆ ಮೂಲಕ ಮುಂದುವರಿಸಿಕೊಳ್ಳಬೇಕಾಗಿದೆ. ಕಟೀಲ್ ಪ್ರೀಮಿಯರ್ ಲೀಗ್ ಎಂದರೆ ಇದು ಹಬ್ಬವೇ ಹಬ್ಬ. 2024 ಸಂಭ್ರಮದತ್ತ ಸಾಗುತ್ತಿರುವಾಗ 11ನೇ ವರ್ಷದತ್ತ ದಾಪುಗಾಲಿಡುವುದು ಇದೊಂದು ವಿಸ್ಮಯವಾಗಿದೆ. ಎಲ್ಲರಿಗೂ ಸಂತೋಷಕರವಾದ ವಿಷಯವಾಗಿದೆ ಎಂಬುದನ್ನು ಈ ಸಂದರ್ಭದಲ್ಲಿ ತಿಳಿಸಲ್ಪಡ್ತಾ ಇದ್ದಾವೆ. ದ್ವಿತೀಯ ಚಾಲ್ತಿಯಲ್ಲಿ ಒಂದು ಪಂದ್ಯ ಕೂಟ ಸಾಕ್ತಾ ಇದೆ ವರಹ ರೂಪ ವರ್ಸಸ್ ಅರಸ ವಾರಿಯರ್ಸ್. ಕ್ವಾಲಿಫೈರ್ಸ್ ಆಗಣೆ ಕ್ವಾಲಿಫೈರ್ಸ್ ತ್ರೀ ಕೂಡ ಮೂರು ಓವರ್ ಆಗಿರುತ್ತದೆ. ಹೆಚ್ಚಿನ ಮಧ್ಯ ಬಹಳಷ್ಟು ಉತ್ತಮ ರೀತಿ ಹೊಡೆತ ಲಾಂಗ್ ಆನ್ ಕಡೆ ತೇಳ್ತಾ ಇದೆ. ಉತ್ತಮ ರೀತಿಯ ಕ್ಯಾಚ್, ವಿಕೆಟ್ ಪತನಗೊಳ್ತಾ ಇದೆ ದಿನೇಶ್ ಪಂದ್ಯ ವೀಕ್ಷಣೆಯಲ್ಲಿ.
ದಿನೇಶ್ ಉದ್ರಿಯನ್ನ ಕಳೆದುಕೊಳ್ತಾ ಇದೆ ತಂಡ. ರಕ್ಷಿತ್ ಎಸ್ತಗಾರಿಕೆ ಇಲ್ಲಿ ಬಹುತೇಕ ಉತ್ತಮವಾದ ಎಸ್ತವಾಗಿ ಕಂಡು ಬಂತು. ನೋಡೆ ದಿನೇಶ್ ರಾಯ್ ಬಂದ್ಬಿಟ್ಟು ಅಲ್ಲಿ ಕ್ಯಾಚ್ ಪಡೆದವರ ಹೆಸರನ್ನು ಹೇಳಿದ್ರು ಬಹಳಷ್ಟು ಒಳ್ಳೆದಿತ್ತು. ಸಫವಾನಿನ ಅಭದ್ರ ಬಗ್ಸೆಯಲ್ಲಿ ಬಂದು ಸೇರಿದ ಚೆಂಡು ಬಹಳಷ್ಟು ಉತ್ತಮ ರೀತಿಯಲ್ಲಿ ಕ್ಷೇತ್ರ ಪಾಲನೆ ಸಫವಾನ್ ತನ್ನದಾಗಿಸಿಕೊಂಡು ಈ ನಿಟ್ಟಿನಲ್ಲಿ ದಿನೇಶ್ ರೈ ಎಂಬ ಅದ್ಭುತ ಆಟಗಾರನ ಅಧ್ಯಾಯ ಇಲ್ಲಿ ಅಂತ್ಯಗೊಳ್ತಾ ಇದೆ. ನೋಡಿ ಬ್ಯಾಟ್ಸ್ಮನ್ ನೇಮ್ ಗುರು ಶೆಟ್ಟಿ ಎಂಟ್ರಿ ಆಗ್ತಾ ಇದೆ. ಹಲೋ 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 ಎಸ್
ಈ ಒಂದು ಪಂದ್ಯಾಕೂಟದಲ್ಲಿ ಯಕ್ಷಯೋಧ ತಂಡದ ಮಾಲೀಕರಾದಂತ ದಿನೇಶ್ ಕೊಟ್ಟಿಂಜ ಇವರು ಬಂದು ಮುಖ್ಯ ವೇದಿಕೆಗೆ ಬಂದು ನಮ್ಮ ಮೊಮೆಂಟವನ್ನು ತಗೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಇವರಿಗೆ ರೇಂಜರ್ಸ್ ತಂಡದ ಮಾಲೀಕರಾದಂತ ಉದಯ ಶೆಟ್ಟಿ ಅವರು ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾವೆ. ಯಕ್ಷ ಯೋಧ ತಂಡದ ಮಾಲೀಕರಾದಂತಹ ದಿನೇಶ್ ಕೊಟ್ಟಿಂಜ ಅವರು ಮುಖ್ಯ ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದಾವೆ. ನಿಮಗೆ ಉದಯ ಶೆಟ್ಟಿ ಅವರು ಮೊಮೆಂಟೋ ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾವೆ. ರಿವರ್ಸ್ ಸೀಟಿಗಾಗಿ ಪ್ರಯತ್ನ ಇಲ್ಲಿ ಅದ್ಭುತವಾದ ಕ್ಷೇತ್ರರಕ್ಷಣೆ ಇತ್ತು. ನಾಲ್ಕು ಅಂಕಗಳು ಜಮೆಯಾಗ್ತಾ ಇದೆ ತಂಡಕ್ಕೆ. ನಾಲ್ಕು ಅಂಕಗಳ ಕಡಿವಾಣ ಹಾಕುವ ಇಲ್ಲಿ ಪ್ರಯತ್ನ ಪಟ್ಟ ಕ್ಷೇತ್ರ ಪಾಲಕ. ಕೊಂಚ ಗಿಳಿಬಿಳಿಯಲ್ಲಿ ನಾಲ್ಕು ಅಂಕಗಳು ಜಮಾವಣೆಗೊಳ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯಲ್ಲಿ ಪ್ರಯತ್ನವಿತ್ತು ಒಬ್ಬ ಕ್ಷೇತ್ರ ಪಾಲಕ. ತಂಡದ ಒಟ್ಟು ಮೊತ್ತ 12 ಅಂಕಗಳು, 2 ಓವರ್ ಮುಕ್ತಾಯ. ಕಟೀಲ್ ಫ್ರೆಂಡ್ಸ್ ಇವರ ಆಶ್ರಯದಲ್ಲಿ ಒಂದು KPL ಸೀಸನ್ 11 ನಿಗದಿತ ಓವರ್ಗಳ ಪಂದ್ಯಕೂಟ ಸಾಗ್ತಾ ಇದೆ. ಯಾವ ತಂಡ ಕಟೀಲ್ ಟ್ರೋಫಿಯನ್ನು ತನ್ನದಾಗಿಸಿ ನೋಡಿಕೊಳ್ಬೇಕಾಗಿದೆ. ಅಂತಿಮ ಘಟ್ಟವನ್ನ ಸಾಗ್ತಾ ಇದ್ದಾವೆ. ಒಂದೆಡೆ ಧಾಬಾ ಕ್ರಿಕೆಟ್ ತಂಡ ಫೈನಲ್ ಹಂತವನ್ನ ತಲುಪಿದೆ. 12 ಲಾಸ್ ಆಫ್ 3 ವಿಕೆಟ್ಸ್ 2 ಓವರ್ಸ್. ಅದೇ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ನಾವುಗಳು ಗಮನಿಸಿಕೊಳ್ತಾ ಇದ್ದಾವೆ. ಅಭಿಟೌನ್ ಎಂಬ ಸಂಸ್ಥೆಯ ಮಾಲಕರಾಗಿರತಕ್ಕಂತಹ ಗೌರವಾನ್ವಿತ ಹರಿಪ್ರಸಾದ್ ಶೆಟ್ಟಿ ಸರ್ ಅವರೇ ತಮ್ಮ ಇರುವಿಕೆಯನ್ನು ನಾವುಗಳು ಗುರುತಪಡಿಸಿಕೊಂಡಿದ್ದೇವೆ. ಖಂಡಿತವಾಗಿಯೂ ಈ ಸಂದರ್ಭದಲ್ಲಿ ಈ ಒಂದು ಪಂದ್ಯದ ವೀಕ್ಷಣೆಯಲ್ಲಿದ್ದೀರಿ. ಖಂಡಿತವಾಗಿಯೂ ಕಟೀಲ್ ಫ್ರೆಂಡ್ಸ್ ಪರವಾಗಿ ತಮಗೆ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸಿಕೊಳ್ತಾ ಇದ್ದಾರೆ. ಅದೇ ರೀತಿಯಲ್ಲೇ ಯುನೈಟೆಡ್ ಕಾಪು ಈ ಸಂಸ್ಥೆಯ ಅಸಕ್ರಿಯ ಕಾರ್ಯಕರ್ತರು ಅದೆಷ್ಟು ಪಂದ್ಯದ ಆಯೋಜನೆಗಳು ಗೌರವಾನ್ವಿತ ಶಾಪಿ ಬಾಯ್, ಅದೇ ರೀತಿಯಲ್ಲಿ ಗೌರವಾನ್ವಿತ ಫೈಸಲ್ ಬಾಯ್ ಇರುವರ ಸಮ್ಮುಖದಲ್ಲಿ ನಾವು ಇವತ್ತು ಈ ಒಂದು ಪಂದ್ಯಕೂಟದಲ್ಲಿ ತಾವು ವೀಕ್ಷಿಸ್ತಾ ಇದ್ದೀರನ್ನ ನಾವು ಖಚಿತಪಡಿಸಿಕೊಂಡಿದ್ದೇವೆ. ಖಂಡಿತವಾಗಿಯೂ ಅನಂತ ಅನಂತ ಧನ್ಯವಾದಗಳನ್ನು ತಮಗೂ ಕೂಡ ಅರ್ಪಿಸ್ತಾ ಇದ್ದಾವೆ. ಎತ್ತಿ ಬಾರಿಸುವ ಪ್ರಯತ್ನದಲ್ಲಿ ಕ್ಷಣಕಾಲ ಗಾಳಿಯಲ್ಲಿ ಚೆಂಡು ಕ್ಯಾಚ್ ಆಗುವ ಸಂದರ್ಭವಿತ್ತು. ಒಂದು ಪಂದ್ಯ ಕೂಡ ಕ್ಯಾಚ್ ಕೈ ಚೇಳ್ತಾ ಇದೆ. ಪ್ರಥಮ ಜೀವದವನವನ್ನು ಪಡೆದಂತ ತೋಸಿ ಗುರು ಬಹಳಷ್ಟು ಉತ್ತಮ ರೀತಿ ಎಸ್ತಗಾರಿಕೆ ಬಹಳಷ್ಟು ಉತ್ತಮ ರೀತಿ ಎಷ್ಟು ಕಂಡರು ಕೂಡ ಕ್ಯಾಚ್ ಕೈ ಚೇಳ್ತಾ ಇದೆ ಭರತ್. ಗುರು ಜೀವದಾನವನ್ನು ಪಡಿತಾ ಇದೆ. ಈ ಒಂದು ಪಂದ್ಯಕೂಟವನ್ನ ಬಹಳಷ್ಟು ಉತ್ತಮ ರೀತಿ ಪಂದ್ಯಕೂಟ ಸಾಕ್ತಾ ಇದೆ. ಎಸ್ತಗಾರಿಕೆ ವಿಭಾಗದಲ್ಲಿ ಪರಿಚಯವನ್ನು ಕಂಡುಕೊಂಡಂತ ಮುಸಾಮಿಲ್ ಟೂ ತೋಸಿ. ಗುರುರಾಜ್ ಎತ್ತಿ ಬಾರಿಸುವ ಪ್ರಯತ್ನವಿತ್ತು. ಯಾವುದೇ ಒಂದು ಅಂಕಕ್ಕೆ ಇಲ್ಲಿ ಅವಕಾಶವಿಲ್ಲ. ಗುರುರಾಜಿನ ಎಲ್ಲ ಪ್ರಕ್ರಿಯೆಗಳಿಗೆ ಎದುರುತ್ತರ ಇಲ್ಲಿ ಎಸ್ತಗಾರರಿಂದ ಕಡಿವಾಣ ಆಗ್ತಾ ಇದ್ದಾನೆ. ಹೊಡೆತಗಳನ್ನು ಹೊಡೆಯುವಲ್ಲಿ ಸಫಲತೆಯನ್ನು ಕಂಡು ಬರಬಹುದು ಎಂಬ ಉದ್ದೇಶವಿತ್ತು ಗುರುರಾಜಲ್ಲಿ. ಆದರೆ ಇಲ್ಲಿ ಮುಸಂಬಿ ಎಲ್ಲವನ್ನು ಕಡಿವಾಣವಾಗಿ ನೀಡ್ತಾ ಇದ್ದಾನೆ. ನೋಡಿ ಗುರು ಶೆಟ್ಟಿ ಸ್ಟ್ರೈಕ್ ವಿಭಾಗದಲ್ಲಿ ಅಂಕಪಟ್ಟಿ 14 ಅಂಕಗಳು ಜಮಾವಣೆಗೊಂಡಿದೆ. ನೋಡಿ ಎಷ್ಟುಗಾರಿಕೆ ಬಾದಲ್ಲಿ ಮುಸಾಮಿಲ್ ತನ್ನ ಕಂತಿನ ಬಹಳಷ್ಟು ಉತ್ತಮ ರೀತಿ ಅದೇ ಕೂಡ ಲಾಂಗ್ ಔಟ್ ಕೂಡ ತೇಳ್ತಾ ಇದೆ. ಇವನ್ ಬುಟ್ಟಿಯಾಗುವ ಸಾಧ್ಯತೆ ಬಹಳಷ್ಟು ಉತ್ತಮ ರೀತಿಯ ಕ್ಯಾಚ್ ಕೈ ಚೇಳ್ತಾ ಇದೆ. ಸಫಲತೆ 2 ಓಟಗಳು ಸೇರ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 2 ಲಕ್ಷಣವನ್ನು ಕಾಣ್ತಾ ಇದೆ. ಅರಸ ವಾರಿಯರ್ಸ್ ಪರವಾಗಿ ಮುಸಾಮಿಲ್ ಎಷ್ಟುಗಾರಿಕೆಯನ್ನು ಪರಿಚಯವನ್ನು ಕಂಡುಕೊಂಡ್ರೆ ಗುರು ಹಾಗೇನೆ ತೋಸಿ ಕೂಡ ಅರಸ ವಾರಿಯರ್ಸ್ ಪರವಾಗಿ ಒಂದು ಪಂದ್ಯಾಕೂಟವನ್ನು ಆಡ್ತಾ ಇದ್ದಾರೆ ಕಟೀಲ್ ಟ್ರೋಫಿಗಾಗಿ. ರೂಪೇಶ್ ರವರೇ 3 ಎಸೆತ ಮುಕ್ತಾಯಗೊಂಡಿದೆ, 2 ಓವರ್ ಮುಕ್ತಾಯಗೊಂಡಿದೆ. ಅಂಕಪಟ್ಟಿಯಲ್ಲಿ ಒಂದೊಮ್ಮೆ ಕಣ್ಣಾಯಿಸಿ ನೋಡುವುದೇ ಆದರೆ 16 ಅಂಕಗಳು, ಇನ್ನುಳಿದ 1 ಓವರ್ ಮತ್ತು 2 ಎಸೆತಗಳಲ್ಲಿ ಎಷ್ಟು ಅಂಕಗಳನ್ನು ತನ್ನದಾಗಿಸಿಕೊಳ್ಬೋದು ಈ ಒಂದು ತಂಡ? ಇದರ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಯಾವ ರೀತಿಯಲ್ಲಿ ಮಂಡಿಸ್ತೀರಿ? ಬಹಳಷ್ಟು ಉತ್ತಮ ರೀತಿ ಎಸ್ತಗಾರಿಕೆ ಕಂಡುಕೊಂಡ್ರೆ ಈ ಒಂದು ಪಂದ್ಯಕೂಟ 5 ಓವರ್ಗಳಲ್ಲಿ 40 ಸರಾಸರಿಯನ್ನು ದಾಟಬಹುದು ಖಂಡಿತವಾಗಿಯೂ.
ದೊಡ್ಡ ಅಂಕದ ಅವಶ್ಯಕತೆ ಇದೆ. ರೂಪೇಶ್ ಅವರು ತಮ್ಮ ವೀಕ್ಷಕ ವಿವರಣೆಯಲ್ಲಿ ನಿರಂತರವಾಗಿ ತಿಳಿಸ್ತಾ ಇದ್ದಾರೆ, ಈ ರೀತಿಯ ಒಂದೊಂದು ಅಂಕಗಳ ಅವಶ್ಯಕತೆಗಿಂತ ದೊಡ್ಡ ವಿಡತಗಳ ಅವಶ್ಯಕತೆ ಇಲ್ಲಿದೆ. ಷಡ್ಕ ಬೌಂಡರಿ ಸಿಡಿಸಿದಲ್ಲಿ ಮಾತ್ರ ಈ ಒಂದು ಪಂದ್ಯಕೂಟವನ್ನು 40 ಈ ಮಧ್ಯ ಉತ್ತರ ಬೆಳೆದುಕೊಳ್ಳುತ್ತಾ ಇದೆ ನೋಡಿ. അതുപോലെ തന്നെ ഈ മത്സരത്തിൻ ബി ടോൺ സ്ഥാപനയുടെ ഓണറായ സർ ഹരിപ്രസാദ് ഷെട്ടി അദ്ദേഹം വന്നിട്ടുണ്ടോ? തീർച്ചയായും കട്ടീൽ ഫ്രണ്ട്സ് പരമായി അദ്ദേഹത്തിന് വളരെ ആദരത്തോടെ ഈ ഒരു മത്സര പരിപാടിയിലേക്ക് ക്ഷണിച്ചുകൊള്ളുന്നു, സ്വാഗതം ചെയ്തുകൊള്ളുന്നു. യുണൈറ്റഡ് കാബു ഈ ഒരു സംഘ സംസ്ഥയുടെ അസക്രിയ കാര്യകർത്തന്മാർ തന്നെയാണ് ഷാഫി ഭായ് അതുപോലെ തന്നെ ഫൈസൽ ഭായ്. ഈ രണ്ടുപേർക്കും വളരെ ആദരത്തോട് ഇത് ക്ഷണിച്ചുകൊള്ളുന്നു, സ്വാഗതം ചെയ്തുകൊള്ളുന്നു ഈ മത്സരം രംഗത്തിലേക്ക്. എസ് മുന്തുവർഷി റുപേഷ് അവരെ ಒಂದು ಪಂದ್ಯಾಕೂಟವನ್ನ ಬಿ ಟೌನ್ ಮಾಲೀಕರಾದ ಹರಿಪ್ರಸಾದ್ ಶೆಟ್ಟಿ ಕೂಡ ಈ ಒಂದು ಪಂದ್ಯಾಕೂಟವನ್ನ ವೀಕ್ಷಿಸುತ್ತಿದ್ದಾರೆ. ಇವರಿಗೂ ಕೂಡ ಕಟೀಲ್ ಫ್ರೆಂಡ್ಸ್ ಪರವಾಗಿ ಸ್ವಾಗತವನ್ನ ನೀಡ್ತಾ ಇದ್ದಾವೆ. ಈ ಬಾರಿ ಮುಸಾಬಿಲ್ ರಿವರ್ಸ್ ಮಾದರಿ ಯತ್ನ, ಒಂಟಿ ರನ್ನಿನ ಸೇರ್ಪಡೆ, ಅಂಕಾಂಶದಲ್ಲಿ ಒಂದು ಹೆಚ್ಚಳವನ್ನು ಕಾಣ್ತಾ ಇದ್ದಾವೆ. ತಂಡದ ಒಟ್ಟು ಮೊತ್ತ 17, ಲಾಸ್ ಆಫ್ 4 ವಿಕೆಟ್ಸ್. ഇത്രയും നല്ലൊരു പരിപാടി ഇവിടെ സംഘടിപ്പിക്കണമെങ്കിൽ തീർച്ചയായിട്ടും കാണികളെ നല്ലൊരു ശക്തികളുടെ കൈവാടം തന്നെയാണ്. അത് തീർച്ചയായി പറയണമെങ്കിൽ കിഷോർ ഷെട്ടിയാവട്ടെ, സുനിൽ ഷെട്ടിയാവട്ടെ, സൂര്യകാന്ത് സാറാവട്ടെ, ജീവൻ സാറാവട്ടെ, പ്രദീപ് സാറാവട്ടെ, ഈ എല്ലാ പേരുകൾക്കും നന്ദി കടപ്പാട് ഇവിടെ അറിയിക്കേണ്ട ആവശ്യം തന്നെയാണ്. നല്ല രാത്രിയും പകലുമായി ഇവർ പരിപാടിയിലേക്ക് അധ്വാനം ചെയ്ത ശക്തികൾ തന്നെയാണ് ഇവരെല്ലാവരും. തദനന്തര പഞ്ചായകൂട്ടുകളും ഹലോ ഹലോ ತದನಂತರದ ಪಂದ್ಯಾಕೂಟ 3 ಓವರ್ದಾಗಿರುತ್ತದೆ. ಆಟಗಾರರೊಂದು ವಿನಂತಿ, ಇದಾದ ನಂತರದ ಪಂದ್ಯಾಕೂಟ 3 ಓವರ್ದಾಗಿರುತ್ತದೆ. ಎಷ್ಟು ಕಾರ್ಕುಬಾದಲ್ಲಿ ಪರಿಚಯವನ್ನು ಕಂಡುಕೊಳ್ತಾ ಇದ್ದಾವೆ ಪ್ರತಾಪ್, ಸ್ಟ್ರೈಕರ್ ಬಾದಲ್ ತೌಸಿ, ನಾನ್ ಸ್ಟ್ರೈಕರ್ ಬಾದಲ್ ರಿಜ್ವಾನ್ ಕೋಡಿ, ಎಷ್ಟು ಕಾರ್ಕುಬಾದಲ್ಲಿ ಪ್ರತಾಪ್. ಕಟೀಲ್ ಫ್ರೆಂಡ್ಸ್ ಇವರ ಆಶ್ರಯದಲ್ಲಿ ಈ ಒಂದು ಪ್ರೀಮಿಯರ್ ಲೀಗ್ ಪಂದ್ಯಾಕೂಟ ಸಾಗ್ತಾ ಇದೆ. ಯಾವ ತಂಡ ಕಟೀಲ್ ಟ್ರೋಫಿಯನ್ನು ತನ್ನದಾಗಿಸಿದ ನೋಡ್ಕೊಳ್ಬೇಕಾಗಿದೆ. ಅತಿರಿಕ್ತ ಓಟ, ನೋಬೋಲ್ ಬೌಂಡರಿ, 5 ಓಟಗಳ ಸೇರ್ಪಡೆ ಅಂಕಾಂಶ ಪಟ್ಟಿಯಲ್ಲ. ಬ್ಯಾಟ್ ಓರ್ ಬೈಸ್ ಓಕೆ. ಎಷ್ಟು ಕಾರ್ಕು ಬಾದ ಪ್ರತಾಪನ ಪರಿಚಯವನ್ನು ಕಂಡುಕೊಂಡ್ರೆ ಸ್ಟ್ರೈಕರ್ ವಿಭಾಗದಲ್ಲಿ ತೌಸಿ ಎಚ್ಎನ್ ಮಧ್ಯ ಚತುರ್ಥ ಓವರ್ನ ದ್ವಿತೀಯ ಎಸ್ತಕ್ಕಾಗಿ ಉತ್ತಮ ರೀತಿಯ ಎಸ್ತಗಾರಿಕೆ, ಡಾಟ್ ಡೆಲಿವರಿ, ಅಂಕಾಂಶ ಪಟ್ಟಲ್ಲಿ ಯಾವುದೇ ರನ್ ಅನ್ನು ಕಾಣ್ತಾ ಇಲ್ಲ. ಮೇಥುನ್ ಶೆಟ್ಟಿ ಕಪ್ತಾನ ಈ ಒಂದು ಪಂದ್ಯಾಕೂಟ, ವರಹ ರೂಪ ಹಾಗೇನೆ ಅರಸ ವಾರಿಯರ್ಸ್ ಮಧ್ಯೆ ಈ ಒಂದು ಪಂದ್ಯಾಕೂಟ ಸಾಗ್ತಾ ಇದೆ. ಯಾವ ಪಂದ್ಯ, ಯಾವ ತಂಡ ಈ ಒಂದು ಪಂದ್ಯಾಕೂಟವನ್ನು ಜಯಿಸ್ತದೋ ಆ ತಂಡ ರೇಂಜರ್ಸ್ ತಂಡದೊಂದಿಗೆ ಕ್ವಾಲಿಫೈಯರ್ ಮ್ಯಾಚ್ ಅನ್ನು ಆಡಲಿಕ್ಕಿದೆ. ಬಹಳಷ್ಟು ಉತ್ತಮ ರೀತಿಯ ಎಸ್ತಗಾರಿಕೆ, ಸಫಲತೆಯ 1 ರನ್ನಿನ ಸೇರ್ಪಡೆ, ಸಫಲತೆ 2 ಓಟಗಳು ಸೇರ್ಪಡೆ, ಅಂಕಾಂಶ ಪಟ್ಟಿಯಲ್ಲಿ 2 ಹೆಚ್ಚಳವನ್ನು ಕಾಣ್ತಾ ಇದೆ. ಕಟೀಲ್ ಫ್ರೆಂಡ್ಸ್ ಇವರ ಆಶ್ರಯದಲ್ಲೇ KPL ಸೀಸನ್ 11 ಅಂತಿಮ ಘಟ್ಟವನ್ನು ಸಾಗ್ತಾ ಇದೆ. ತಂಡದ ಒಟ್ಟು ಮೊತ್ತ 24, ಲಾಸ್ ಆಫ್ 4 ವಿಕೆಟ್ಸ್. ಅಂತಿಮ 4 ಚೆಂಡುಗಳು ಬಾಕಿವೆ ಈ ಒಂದು ಪಂದ್ಯಾಕೂಟದ, ಅಂತಿಮ 4 ಚೆಂಡುಗಳು ಬಾಕಿವೆ. ಎಸ್ತಗಾರಿಕೆ ಪರಿಚಯವನ್ನು ಕಾಣುವಂತ ಎಸ್ತಗಾರ ಪ್ರತಾಪ್, ಸ್ಟ್ರೈಕರ್ ವಿಭಾಗದಲ್ಲಿ ತೌಸಿ, ನಾನ್ ಸ್ಟ್ರೈಕರ್ ರಿಜ್ವಾನ್ ಕೋಡಿ, ಬಹಳಷ್ಟು ಉತ್ತಮ ರೀತಿಯ ಎಸ್ತಗಾರಿಕೆ, ಡಾಟೆಡ್ ಡೆಲಿವರಿ, ವೈಡ್ ಬಾಲ್, 1 ರನ್ನಿನ ಸೇರ್ಪಡೆ, ಅಂಕಾಂಶ ಪಟ್ಟಲ್ಲಿ 1 ಹೆಚ್ಚಳವನ್ನು ಕಂಡುಕೊಳ್ತಾ ಇದ್ದಾವೆ. 25, ಲಾಸ್ ಆಫ್ 4 ವಿಕೆಟ್ಸ್. ತದನಂತರದ ಪಂದ್ಯಾಕೂಟಗಳು 3 ಓವರ್ದಾಗಿರುತ್ತದೆ. ದಯವಿಟ್ಟು ತೀರ್ಮಾನಿಕರು ಆದಷ್ಟು ಬೇಗ ಒಂದು ಪಂದ್ಯಾಕೂಟವನ್ನು ನಡೆಸಿಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದಾವೆ. ಕಟೀಲ್ ಫ್ರೆಂಡ್ಸ್ ಇವರ ಆಶಯ ಈ ಒಂದು ಲೀಗ್ ಸೀಸನ್ 11
ನಿಗದಿತ ಓವರ್ಗಳ ಪಂದ್ಯ ಕೂಡ ಸಾಕ್ತಾ ಇದೆ. ಬಹಳಷ್ಟು ಉತ್ತಮ ರೀತಿ ಎಸ್ತಗಾರಿಕೆ, ಹೋಂಟಿ ರನ್ನಿನ ಸೇರ್ಪಡೆ, ಸಫಲತೆ ಎರಡು ಓಟಕ್ಕಾಗಿ, ಸಫಲತೆ ಎರಡು ಓಟಗಳು, ಅಂಕಾಂಶ ಪಟ್ಟಿಯಲ್ಲಿ ಎರಡು ಲಕ್ಷಣವನ್ನು ಕಾಣ್ತಾ ಇದೆ. ಅಂತಿಮ ಮೂರು ಎಸೆತಗಳು ಬಾಕಿ ಇವೆ ಒಂದು ಪಂದ್ಯಾಕೂಟದ. ಯಾವ ತಂಡ ಕಟೀಲ್ ಟ್ರೋಫಿಯನ್ನ ತನ್ನದಾಗಿಸ್ತ ನೋಡಬೇಕಾಗಿದೆ. ಒಂದೆಡೆ ಡಾಬಾ ಕ್ರಿಕೆಟರ್ಸ್, ರೇಂಜರ್ಸ್, ಅರಸ ವಾರಿಯರ್ಸ್, ವರಹ ರೂಪ, ಈ ಒಂದು ನಾಲ್ಕು ತಂಡಗಳಲ್ಲಿ ಯಾವ ತಂಡ ಈ ಒಂದು ಟ್ರೋಫಿಯನ್ನ ತನ್ನದಾಗಿಸ್ತ ನೋಡಿಕೊಳ್ಬೇಕಾಗಿದೆ. ಮಿಥುನ್ ಶೆಟ್ಟಿ ಕಪ್ತಾನ, ವರಹ ರೂಪ ಪರವಾಗಿ ಒಂದು ಪಂದ್ಯಾಕೂಟವನ್ನು ಆಡ್ತಾ ಇದ್ದಾರೆ. ಎಸ್ತುಗಾರಿಕೆ ವಿಭಾಗದಲ್ಲಿ ಪ್ರತಾಪ್, ಸ್ಟ್ರೈಕರ್ ವಿಭಾಗದಲ್ಲಿ ತೌಸಿ, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ರಿಸ್ವಾನ್ ಕೋಡಿ. ಅಂತಿಮ ಓವರ್ನ ಚಾಲ್ತಿಯಲ್ಲಿ ಒಂದು ಪಂದ್ಯ ಕೂಡ ಸಾಕ್ತಾ ಇದೆ. ವಾಟ್ ಕ್ಲೀನ್ ಬೌಲ್ಡ್ ಪಂದ್ಯ ವೀಕ್ಷಣೆ ಅಲ್ಲ, ತೌಸಿ ತೌಸಿ ಇನ್ನಿಂಗ್ಸ್ ಮುಕ್ತಾಯಗೊಳ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯನ್ನು ದಾಳಿಯನ್ನು ತೋರಿದಂತ ತೌಸಿ ಪಂದ್ಯ ವೀಕ್ಷಣೆ ಅಲ್ಲ, ಇನ್ನೂರು ಹೊಸ ಆಟಗಳನ್ನ ಪರಿಚಯವನ್ನು ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ದಯವಿಟ್ಟು ಅರಸ ಕ್ರಿಕೆಟರ್ಸ್, ದಯವಿಟ್ಟು ಬ್ಯಾಟ್ಸ್ಮನ್ ಅನ್ನು ಆದಷ್ಟು ಬೇಗ ಅಂಕಣವನ್ನು ಪ್ರವೇಶ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದಾವೆ ಬ್ಯಾಟ್ಸ್ಮನ್. ಟ್ವೆಂಟಿ ಸೆವೆನ್ ಲಾಸ್ ಆಫ್ ಫೈವ್ ವಿಕೆಟ್ಸ್, ಲಾಸ್ಟ್ ಟೂ ಬಾಲ್ಸ್ ರಿಮೈನಿಂಗ್. ಈ ಒಂದು ಪಂದ್ಯಾಕೂಟಕ್ಕೆ ಈ ಒಂದು ಅಂಕಾಂಶ ಪಟ್ಟಿಯಲ್ಲಿ ನಮಗೆ ಸಾಕಷ್ಟಿದ್ದಾರೆ ರಿತೇಶ್ ಶೆಟ್ಟಿ, ಹಾಗೇನೆ ನವೀನ್ ಹಿರಿಯಡ್ಕ. ನಿಮಗೂ ಕೂಡ ಕಟೀಲ್ ಫ್ರೆಂಡ್ಸ್ ಪರವಾಗಿ ಅಭಿನಂದನೆಯನ್ನು ನೀಡ್ತಾ ಇದ್ದಾವೆ. ಆತ್ಮೀಯರೇ, ಕ್ರೀಡಾಭಿಮಾನಿಗಳೇ, ಕ್ರೀಡಾಪಟುಗಳೇ, ತಮಗೆಲ್ಲರಿಗೂ ಒಂದು ಸಂತೋಷದ ವಿಷಯ, ಯುನೈಟೆಡ್ ಕಾಪ್ ಆಯೋಜಿಸುತ್ತಿರುವಂತಹ ಯುನೈಟೆಡ್ ಕಾಪ್ ಟ್ರೋಫಿ ಆವೃತ್ತಿ 5 ಡೇ ನೈಟ್ ಪಂದ್ಯಾಕೂಟ ಪ್ರಪ್ರಥಮ ಬಾರಿಗೆ GCCಯಲ್ಲಿ ಶಾರ್ಜಾ ಇಂಟರ್ನ್ಯಾಷನಲ್ ಸ್ಟೇಡಿಯಂನಲ್ಲಿ 2024 ಸೀಸನ್ 5 ನಡೆಯಲಿದೆ. ತಾರೀಕು 18 ಆದಿತ್ಯವಾರ ಫೆಬ್ರವರಿ 2024 ಯುನೈಟೆಡ್ ಕಾಪು ಟ್ರೋಫಿ ಆವೃತ್ತಿ 5. ಗೌರವಾನಿತ ಶಾಫಿ, ಗೌರವಾನಿತ ಫೈಸಲ್ ಭಾಯ್, ಗೌರವಾನಿತ ಶಾಕೀರ್, ಗೌರವಾನಿತ ಆಶಿಕ್, ಗೌರವಾನಿತ ಆದಿಲ್, T5 ಮೆಂಬರ್. ಈ ಐವರ ಈ 5 ಮೆಂಬರ್ಗಳ ಸಮ್ಮುಖದೊಂದಿಗೆ ಬರುತ್ತಾ ಇದೆ ನೋಡಿ ಯುನೈಟೆಡ್ ಕಾಪು ಟ್ರೋಫಿ ಸೀಸನ್ 5 ಕ್ರಿಕೆಟ್ 18 ಸಂಡೇ 2024 ಫೆಬ್ರವರಿ ಶಾರ್ಜಾ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ UAE. ಈ ಒಂದು ಮೈದಾನಕ್ಕೆ ತಮ್ಮೆಲ್ಲರನ್ನ ಪ್ರೀತಿಯಿಂದ ಆಹ್ವಾನಿಸಿಕೊಳ್ತಾ ಇದ್ದಾರೆ ಯುನೈಟೆಡ್ ಕಾಪು ತಂಡ. ഒരു നല്ല മത്സരം തന്നെയാണ് കാഴ്ചവെക്കുന്നത്. തീർച്ചയായും മലിക് മൈതാനം അജ്മാൻ വളരെ നല്ല രീതിയിൽ മത്സരം കാഴ്ചവെച്ചു. ഒരുപാട് മത്സരങ്ങളാണ് രണ്ട് മൈതാനത്തിൽ വെച്ച് നാം കണ്ടത്. ഇനിയും മത്സരങ്ങളുണ്ട്. ഈ ഒരു മത്സരരംഗത്തിലേക്ക് വന്നതായ എല്ലാ നല്ലവരായ ഞങ്ങൾ എല്ലാവരെയും വളരെ ആദരത്തോടിത ഈ പരിപാടിയിലേക്ക് ക്ഷണിച്ചുകൊള്ളുന്നു, സ്വാഗതം ചെയ്തുകൊള്ളുന്നു. അതുപോലെ തന്നെ ഇന്നത്തെ ഈ പരിപാടിയിലെ കട്ടീൽ ഫ്രണ്ട്സ് തീർച്ചയായും ഇത്രയും നല്ല ഒരു മത്സരം സംഘടിപ്പിക്കണമെങ്കിൽ മൈൻ സ്പോൺസേഴ്സ് വളരെ ആദരത്തോട് നന്ദി കടപ്പാട് പറയേണ്ട ലക്ഷ്യമാണ്. ഇവിടെ വിദ്വാൻ ഓയിൽഫീൽഡ് എക്യുപ്മെന്റ് മാനുഫാക്ചറിംഗ് LLC, അതുപോലെ തന്നെ ടൈറ്റിൽ സ്പോൺസറായി തന്റെ സേവനങ്ങൾ ചെയ്യുന്നുണ്ടോ ബാരൽസ് ദൻ റേഞ്ചേഴ്സ്, ഈ രണ്ടു ടീമിനും വളരെ ആദരത്തോട് നന്ദി കടപ്പാട് അറിയിക്കുന്നുണ്ട്. കോ സ്പോൺസറുകളായി സേവനങ്ങൾ ചെയ്യുന്നു വരഹ രൂപ മാംഗ്ലൂർ, മൈമ റെസിഡൻസി ഹുബ്ലി,
ಬಿ ಟೌನ್ ರೆಸ್ಟೋರೆಂಟ್ ಅಂಡ್ ಬಾರ್ ಜಿ ಟಿ ಟೈರ್ಸ್ ಸಪೋರ್ಟ್ ಸ್ಪಾನ್ಸರ್ ಈ ಸೇವನೆಗಳು ಚೆಯ್ಯುನ್ನು ಟ್ಯಾಲೆಂಟ್ ಟೆಕ್ನಿಕಲ್ ಸರ್ವೀಸಸ್ ದಾಬಾ ರೆಸ್ಟೋರೆಂಟ್ ಸೋಷಲ್ ಮಸಾಲ ಶ್ರೀ ಕಟೀಲ್ ಟೆಕ್ನಿಕಲ್ ಸರ್ವೀಸ್ ರ್ಯಾಕ್ ಪೆಟ್ರೋಲಿಯಂ ಮೆಟೀರಿಯಲ್ಸ್ ಟ್ರೇಡಿಂಗ್ എൽ എൽ സി അതുപോലെ തന്നെ ഈ പരിപാടിയിൽ വെൽ വിശസായി ഈ ഒരു ഇരുപത്തിനൊന്ന് പന്ത്യാക്കൂട്ട സപ്പോർട്ട് സ്പോൺസറുകളായി നമ്മൊന്നിക്ക് സേവയന്നീട സോഷ്യൽ ആൻഡ് മസാല ಇದರ ಮಾಲಕರಾಗಿರತಕ್ಕಂತ ಗೌರವಾನ್ವಿತ ಶರತ್ ಶೆಟ್ಟಿ ಅವರಿಗೆ ನೆನಪಿನ ಕಾಣಿಕೆಯನ್ನು ನೀಡ್ತಾ ಇದ್ದಾರೆ. ಗೌರವಾನ್ವಿತ ಹರಿಪ್ರಸಾದ್ ಶೆಟ್ಟಿ ಅವರು ಆ ಒಂದು ನೆನಪಿನ ಕಾಣಿಕೆಯನ್ನು ಕೊಟ್ಟು ಗೌರವಿಸ್ತಾ ಇದ್ದಾರೆ ನೋಡಿ ವೇದಿಕೆಯಲ್ಲಿ. ಖಂಡಿತವಾಗಿಯೂ ಇದು ಬೇಕಾದದ್ದೇ, ಈ ರೀತಿಯ ಗೌರವದ ಸಮರ್ಪಣೆ ಇಂಥ ಒಂದು ಪಂದ್ಯಗಳಲ್ಲಿ ಮಾತ್ರ ಲಭ್ಯವಾಗ್ತದೆ ಎಂಬ ಮಾತನ್ನು ರವಾನಿಸ್ತಾ ಇದ್ದಾವೆ. ಅದೇ ರೀತಿಯಲ್ಲಿ ದಾಬಾ ರೆಸ್ಟೋರೆಂಟ್ ಈ ಒಂದು ಸಂಸ್ಥೆಯ ಓನರ್ ಆಗಿರತಕ್ಕಂಥ ಗೌರವಾನ್ವಿತ ಪ್ರಶಾಂತ್ ಶೆಟ್ಟಿ ಅವರೇ ಬನ್ನಿ ವೇದಿಕೆಯತ್ತ ಬನ್ನಿ. ತಮಗೆ ಗೌರವಾನ್ವಿತ ಅಭಿಷ್ ಶೆಟ್ಟಿ ಅವರು ಗೌರವ ಸಮರ್ಪಣೆಯನ್ನು ನೀಡಲಿದ್ದಾರೆ. ಕಿರು ಕಾಣಿಕೆಯನ್ನು ನೀಡುವುದರ ಮೂಲಕ ತಮ್ಮನ್ನು ಗೌರವಿಸಲಿದ್ದಾರೆ ಈ ಒಂದು ಭವ್ಯ ವೇದಿಕೆಯಲ್ಲಿ. ಆರಂಭಿಕ ಎಂಟ್ರಿ ಕಾಣ್ತಾ ಇದೆ ಮಿಥುನ್ ಶೆಟ್ಟಿ ಹಾಗೇನೆ ಹರ್ಷಾದ್. ದುಬೈ ಪರಿಸರದ ಬಹಳಷ್ಟು ಅನುಭವಿ ಆಟಗಾರ, ಅಗ್ರ ಕ್ರಮಾಂಕದ ಆಟಗಾರ ಕೂಡ ಹೇಳಿದ್ರು ಕೂಡ ತಪ್ಪಾಗಿಲ್ಲ ಮಿಥುನ್ ಶೆಟ್ಟಿ ಹಾಗೇನೆ ಹರ್ಷಾದ್. ಹರ್ಷಾದ್ ಉಲ್ಲಾಲ್ ತದನಂತರದ ಪಂದ್ಯಾಕೂಟ ಮೂರು ಓವರ್ದಾಗಿರುತ್ತದೆ. ಹಲೋ, ಈ ಒಂದು ಪಂದ್ಯಾಕೂಟ ವಿಜಯಕ್ಕಾಗಿ 33 ಓಟದ ಅವಶ್ಯಕತೆ. ಕಟೀಲ್ ಫ್ರೆಂಡ್ಸ್ ಇವರ ಆಶ್ರಯದಲ್ಲಿ ಕಟೀಲ್ ಟ್ರೋಫಿ 2024 ಕೆಪಿಎಲ್ ಸೀಸನ್ 11. ಸ್ಟ್ರೈಕರ್ ವಿಭಾಗದಲ್ಲಿ ಹರ್ಷಾದ್, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಬಲಿಷ್ಠ ದಾಂಡು ಮಿಥುನ್ ಶೆಟ್ಟಿ. ಕಟೀಲ್ ಫ್ರೆಂಡ್ಸ್ ಪರವಾಗಿ ಆಡಿದಂತ ಬಹಳಷ್ಟು ಅನುಭವಿ ಆಟಗಾರ ಮಿಥುನ್ ಶೆಟ್ಟಿ ಈ ಬಾರಿ ವರಹ ರೂಪ ಪರವಾಗಿ ಕಪ್ತಾನನ ಆಟಗಾರಿಕೆ ಕೂಡ ಕಂಡುಕೊಳ್ತಾ ಇದ್ದಾವೆ. ಹಾಗೇನೆ ಕೌಶಿ ಎಸ್ತಗಾರಿಕೆ ವಿಭಾಗದಲ್ಲಿ ಪರಿಚಯವನ್ನು ಕಂಡುಕೊಳ್ತಾ ಇದ್ದಾವೆ. ಅರಸ ವಾರಿಯರ್ಸ್ ಪರವಾಗಿ ಆರಂಭಿಕ ಎಸ್ತಗಾರ ಕೌಶಿ, ಆರಂಭಿಕ ದಿನಗಳಲ್ಲಿ ಕರಾವಳಿ ಟೈಟನ್ಸ್ ಪರವಾಗಿ ಆಡಿದಂತಹ ಆಟಗಾರ ಕೌಶಿ ಈ ಬಾರಿ ಅರಸ ಕ್ರಿಕೆಟರ್ಸ್ ಪರವಾಗಿ ತನ್ಕಾಂತಿನ ಪ್ರಥಮ ಎಸೆತ ಫುಲ್ ಟಾಸ್ ಬಾಲ್ ವೈಡ್ ಬಾಲ್ ಅಂಕಾಂಶ ಪಟ್ಟಿಯಲ್ಲಿ ಒಂದು ರನ್ನಿನ ಹೆಚ್ಚಳವನ್ನು ಕಾಣ್ಕೊಳ್ತಾ ಇದ್ದಾವೆ. ತನ್ನದ ಖಾತೆ ಆರಂಭಗೊಳ್ತಾ ಇದೆ ವರಹ ರೂಪ ಪ್ರವೀಣ್ ಶೆಟ್ಟಿ ಇವರ ಮಾಲೀಕತ್ವದ ಸಂಸ್ಥೆ ವರಹ ರೂಪ. ಹಾಗೇನೆ ಶರತ್ ಶೆಟ್ಟಿ ಇವರ ಮಾಲೀಕತ್ವದ ಸಂಸ್ಥೆ ಅರಸ ವಾರಿಯರ್ಸ್ ಈ ಒಂದು ಪಂದ್ಯಾಕೂಟವನ್ನು ಆದಷ್ಟು ಬೇಗ ನಡೆಸಿಕೊಳ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾವೆ ತೀರ್ಮಾನಿಕರು. 20 ನಿಮಿಷದಲ್ಲಿ ಈ ಒಂದು ಪಂದ್ಯಾಕೂಟವನ್ನು ನಡೆಸಿಕೊಳ್ಬೇಕು. ನಮಗೆ ಅದೆಷ್ಟೋ ಪಂದ್ಯ ಈ ಒಂದು ಪೈದಾನದಲ್ಲಿ ಸಾಗಲಿಕ್ಕಿದೆ. ಕೌಶಿ ಕೌಶಿ ಟು ಹರ್ಷಾದ್ ಕಟೀಲ್ ಫ್ರೆಂಡ್ಸ್ ಪರವಾಗಿ ಆಡಿದಂತಹ ಆಟಗಾರ ಹರ್ಷಾದ್ ಸತತವಾಗಿ ವೈಡ್ ಬಾಲ್ ಅಂಕಾಂಶ ಪಾಟೀಲ್ ಒಂದು ಹೆಚ್ಚಳವನ್ನು ಕಾಣ್ಕೊಳ್ತಾ ಇದ್ದಾವೆ ಕಟೀಲ್ ಫ್ರೆಂಡ್ಸ್ ಇವರ ಆಶ್ರಯದಲ್ಲೇ. ಈ ಒಂದು ನಿಗದಿತ ಓವರ್ಗಳ ಈ ಒಂದು ಟೂರ್ನಮೆಂಟ್ ಆಗ್ತಾ ಇದೆ ಕೆಪಿಎಲ್ ಸೀಸನ್ 11. ಮುಂದಿನ ಪಂದ್ಯ ಕ್ವಾಲಿಫೈಯರ್ ಟು 3 ಓವರ್ಗಳಿಗೆ ಸೀಮಿತವಾಗಿರುತ್ತದೆ. ನಿಬಂಧನೆಗಳು ಎಲ್ಲ ರೀತಿಯಲ್ಲಿ ನಿರಂತರವಾಗಿ ಬರ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯಲ್ಲಿ ಆಯೋಜಿಸಿಕೊಂಡ ಪಂದ್ಯಾಕೂಟ. ಖಂಡಿತವಾಗಿಯೂ ಒಂದು ಕಡೆ ನೋಡುವುದಾದರೆ
ಅದ್ಭುತ ರೀತಿಯಲ್ಲಿ ಕ್ಷೇತ್ರ ಪಾಲನೆ. ಇಲ್ಲಿ ಉದರಿ ಕಳೆದುಕೊಳ್ಳುತ್ತಾ ಇದೆ ನೋಡಿ, ದಿಸ್ ಇಸ್ ಕಾಲ್ಡ್ ಟೀಮ್ ವರ್ಕ್. ಇಲ್ಲಿ ನೋಡಿ ಉದರಿಯನ್ನ ಬಿಟ್ಟು ಕೊಡ್ತಾ ಇದೆ. ಅಂಕಪಟ್ಟಿಯಲ್ಲಿ ಒಂದೊಮ್ಮೆ ಗಮನಿಸುವುದಾದರೆ ಮೂರು ಅಂಕಗಳು ಅರ್ಷಾತ್ ಎಂಬ ಅಬಲಿಷ್ಟ ಆಟಗಾರನ ಉದರಿ ಕಳೆದುಕೊಳ್ತಾ ಇದೆ. ಪಂದ್ಯ ವೀಕ್ಷಣೆಯಲ್ಲಿ ಹರ್ಷಾದ್ ಹರ್ಷಾದ್ ಇಂಡಿಯನ್ಸ್ ಮುಕ್ತಾಯಗೊಳ್ತಾ ಇದೆ. ವರಹ ರೂಪ ತಂಡದ ಆರಂಭಿಕ ದಾಡು ಪಂದ್ಯ ವೀಕ್ಷಣೆಯಲ್ಲಿ ಹರ್ಷಾದ್ ಬಹಳಷ್ಟು ಉತ್ತಮ ರೀತಿ ಎಷ್ಟುಗಾರಿಕೆ ಕಂಡುಕೊಂಡ್ರು ಕೂಡ ಈ ಬಾರಿ ಹರ್ಷಾದ್ ವಿಕೆಟ್ ಪತನಗೊಳ್ತಾ ಇದೆ. ಹೊಸ ಆರಂಭಿಕ ಆಟಗಾರನ ಪರಿಚಯವನ್ನು ಕಂಡುಕೊಳ್ತಾ ಇದಾವೆ. ಬ್ಯಾಟ್ಸ್ಮನ್ ನೇಮ್ ದಯವಿಟ್ಟು ಇತ್ತಂಡ ತಂಡದ 12 ಆಟಗಾರ ನಮ್ಮೊಂದಿಗೆ ಸಹಕರಿಸಬೇಕು. ಅಂಕಾಂಶ ಪಟ್ಟಿಯಲ್ಲಿ ಯಾವುದೇ ಲೋಪದೋಷ ಕಂಡು ಬಂದಲ್ಲಿ ನಾವು ಜವಾಬ್ದಾರರಲ್ಲ. ದೋನದೋರಂಕಿ ಎಕ್ಸ್ಟ್ರಾ ಪ್ಲೇಯರ್ ತುರಂತ ಅನಾಚಾರ್ಯ ವೀಕ್ಷಕ ವಿವರಣೆ ಕೊಟ್ಟಿದ್ದಾರೆ. ದಯವಿಟ್ಟು ಎರಡೂ ತಂಡದ 12 ಆಟಗಾರ ನಮ್ಮೊಂದಿಗೆ ಸಹಕರಿಸಿ ಬಹಳಷ್ಟು ಉತ್ತಮ ರೀತಿಯಲ್ಲಿ ಆಯೋಜಿಸಿಕೊಂಡ ಪಂದ್ಯ. ಒಂದು ಮುಂಜಾನೆ 8 ಗಂಟೆಯಿಂದ ಆರಂಭಗೊಂಡ ಪಂದ್ಯ 7:44 ಸಾಗಿ ಹೋಯಿತು. ಎಲಿಮಿನೇಟರ್ ಪ್ರಗತಿಯಲ್ಲಿ ನಾವುಗಳು ಮುಂದುವರಿಸ್ತಾ ಇದ್ದಾವೆ. ಪಂದ್ಯ ಕೂಟದ ಅಂಕಪಟ್ಟಿಯಲ್ಲಿ ಒಂದೊಮ್ಮೆ ಕಣ್ಣಾಯಿಸಿ ನೋಡುವುದೇ ಆದರೆ ಮೂರು ಅಂಕಗಳು ಜಮಾವಣೆಗೊಳ್ಳುತ್ತಾ ಇದೆ. ಕೌಶಿಕ ಉತ್ತಮ ರೀತಿಯಲ್ಲಿ ಕಟ್ ಶಾಟ್, ಗುಟ್ಟ ರಕ್ಷಕನ ಹಿಂಭಾಗಕ್ಕೆ ಸರಿದ ಚೆಂಡು ಒಂಟಿ ಸುಲಭವಾಗ್ತಾ ಇದೆ. 4 ಅಂಕಗಳು ಜಮಾವಣೆಗೊಳ್ಳುತ್ತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಗಣ್ಯಾತಿಗಣ್ಯ ವ್ಯಕ್ತಿಗಳನ್ನ ಈ ಒಂದು ಸಂದರ್ಭದಲ್ಲಿ ಪ್ರೀತಿಯಿಂದ ನಾವುಗಳು ಆಹ್ವಾನಿಸಿಕೊಳ್ಳುತ್ತಾ ಇದ್ದೇವೆ. ಈ ಬಾರಿ ಉತ್ತಮವಾದ ಹೊಡೆತ ಕಂಡು ಬಂತು. ಕ್ಷಣ ಗಾಳಿಯಲ್ಲಿ ಗಾಳಿಯಲ್ಲಿ ಚೆಂಡಿದ್ರು ವಿಕೆಟ್ಗಳ ಮಧ್ಯೆ ಚುರುಕಿನ ಓಡಾಟ. 2 ಅಂಕಗಳ ಜಮಾವಣೆಗೊಳ್ತಾ ಇದೆ ನೋಡಿ. ಎರಡು ಆಟಗಾರರ ನಡುವೆ ಬಹಳಷ್ಟು ಉತ್ತಮ ರೀತಿಯಲ್ಲಿ ಅಂಕಗಳು ಪ್ರಾಪ್ತಿಗೊಳ್ತಾ ಇದೆ ಜೋಡಿನ ಮೂಲಕ. ಅಂಕಪಟ್ಟಿ ಒಂದೊಮ್ಮೆ ಗಮನಿಸುವುದಾದರೆ 6 ಅಂಕಗಳ ಜಮಾವಣೆ. ಹಲೋ, ಈ ಒಂದು ಪಂದ್ಯಕೂಟಕ್ಕೆ ನಮಗೆ ಶುಭ ಹಾರಿಸಿದಂತಹ ಸ್ಪೀಡ್ ಸ್ಟಾರ್ ಇವರ ಮಾಲೀಕರಾದ ಅರುಣ್ ಇವರು ವೇದಿಕೆ ಬರಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾವೆ. ಇವರಿಗೆ ನಮ್ಮವರೇ ಆದಂತಹ ಉದಯ ಶೆಟ್ಟಿ ಅವರು ಮೊಮೆಂಟೋ ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾವೆ. ಅರುಣ್ ಸ್ಪೀಡ್ ಸ್ಟಾರ್ ಮಾಲೀಕರಾದ ಅರುಣ್ ಇವರಿಗೆ ಉದಯ ಶೆಟ್ಟಿ ಅವರು ಗೌರವ ಕಾಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾವೆ. ಎಸ್ ಇಂಟೀರಿಯರ್ ಇದರ ಮಾಲೀಕರಾದಂತಹ ಅನೀಶ್ ಅವರು ವೇದಿಕೆಯ ಮುಂಭಾಗಕ್ಕೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದಾವೆ. ಅವರ ಅನುಪಸ್ಥಿತಿಯಲ್ಲಿ ಯಾರಾದರೂ ಇದ್ದಲ್ಲಿ ಇಲ್ಲಿ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದಾವೆ. ಎ ಸ್ಟಾರ್ ಇದರ ಮಾಲೀಕರಾದಂತಹ ಅನೀಶ್ ವೇದಿಕೆಯ ಮುಂಭಾಗಕ್ಕೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದಾವೆ. ಎಸ್ ಇಂಟೀರಿಯರ್ ಡಿಸೈನ್ ಇದರ ಮಾಲೀಕರಾದ ಅನೀಶ್ ವೇದಿಕೆಯ ಮುಂಭಾಗಕ್ಕೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದಾವೆ. ಅವರಿದ್ದಲ್ಲಿ ಅವರ ಅನುಪಸ್ಥಿತಿಯಲ್ಲಿ ಯಾರಾದರೂ ಇದ್ದಲ್ಲಿ ವೇದಿಕೆಗೆ ಬರಬೇಕಾಗಿ ತಮ್ಮಲ್ಲಿ ಆಹ್ವಾನಿಸ್ತಾ ಇದ್ದಾವೆ. ಓವರಿನ ಅಂತಿಮ ಚಾಲ್ತಿಯಲ್ಲಿ ವಿತನ್ ಶೆಟ್ಟಿ ಉತ್ತಮವಾದ ರೀತಿಯಲ್ಲಿ ಸ್ಟ್ರೋಕ್ 2 ಸುಲಭದ ಸವಾಲು. ಇದು ನಿಜವಾಗಿಯೂ ಪಾರ್ಟ್ನರ್ಶಿಪ್. ಎರಡು ಆಟಗಾರರು ತಂಡಕ್ಕೋಸ್ಕರ ಬಹಳಷ್ಟು ಉತ್ತಮ ರೀತಿಯಲ್ಲಿ ಅಂಕಗಳು ಜಮಾವಣೆಗೊಳಿಸ್ತಾ ಇದ್ದಾರೆ. ಅಂಕಪಟ್ಟಿಯಲ್ಲಿ ಒಂದೊಮ್ಮೆ ಕಣ್ಣಾಯಿಸುವುದೇ ಆದರೆ 9 ಅಂಕಗಳು ಜಮಾವಣೆಗೊಂಡಿದೆ. 1 ಉದರಿ ಬಿಟ್ಟು ಕೊಡ್ತಾ ಇದೆ ತಂಡ. 1 ಓವರ್ ಮುಕ್ತಾಯ. ಇನ್ನುಳಿದ 18 ಎಸೆತಗಳ ಮುಂದೆ 24 ಅಂಕಗಳ ಅವಶ್ಯಕತೆ ಇದೆ ನೋಡಿ. 18 ಪಂದ್ಯದಲ್ಲಿ 24 ರನ್ನಿಂದ ಲಕ್ಷ್ಯಮಿರಿಕುಂಬೋ ಮತ್ಸರ ಮಾರಿ ಮರಿಯಾನ್ ಹೋಗುಗಯಾಣ. ആരിക്കാണ് വിജയം ആരിക്കാണ് പരാജയം എല്ലാം 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 ഇവിടെ ചോദ്യങ്ങളായി മാറുന്നു അജ്മാൻ മൈതാനത്തിൽ. നമുക്ക് ഈ ഒരു പന്ത്യകൂട്ടക്ക് സഹകരിച്ചതന്ത ഡൂമാക് ഇതര മാലികദന്ത ദിനേശ് കൊട്ടിഞ്ച ഇവർ വേദികയ മുമ്പാകക്ക് ബർബേകാഗി തമ്മല്ലി കേൾക്കൊൾതാ ഇദ്ദവേ. ಸೋಲದ ಗೆದ್ದರೆ ಮಂದಹಾಸ, ಸೋತು ಗೆದ್ದರೆ ಇತಿಹಾಸ. ಸೋಲದ ಗೆದ್ದರೆ ಮಂದಹಾಸ, ಸೋತು ಗೆದ್ದರೆ ಇತಿಹಾಸ. ಖಂಡಿತವಾಗಿಯೂ ಆ ಮಾತನ್ನು ರವಾನಿಸಿಕೊಳ್ಳುತ್ತಾ
ಬಹಳಷ್ಟು ಉತ್ತಮ ರೀತಿಯಲ್ಲಿ ಆಯೋಜಿಸಿಕೊಂಡಂತಹ ಪಂದ್ಯಾಕೂಟ ಮಲಿಕ್ ಮೈದಾನದತ್ತ ಒಂದೊಮ್ಮೆ ಗಮನಿಸುವುದಾದರೆ ಅದೆಷ್ಟು ಸೊಬಗಿದೆ, ಅದೆಷ್ಟು ಸಂತೋಷವಿದೆ. ಕಟೀಲ್ ಪ್ರೀಮಿಯರ್ ಲೀಗ್ 2024 ಹಬ್ಬವೇ ಹಬ್ಬ, ಸಂಭ್ರಮ ದಿನಾಚರಣೆ. ನಾನು ನನ್ನದೆಂಬ ಅಹಂಕಾರವನ್ನ ಬಿಟ್ಟು ನಾವೆಲ್ಲರೂ ಒಗ್ಗಟ್ಟಿನಿಂದ ಬಾಳೋಣ. ನಮ್ಮಲ್ಲಿ ಏಕತೆ ಇದೆ, ಜಾತಿ ಮತ ಭೇದ ಅವೆಲ್ಲವನ್ನ ದೂರ ಸರಿಸಿ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳು. ಕರುನಾಡಿನ ಆ ಒಂದು ಇತಿಹಾಸಗಳನ್ನ ಈ ಒಂದು ವಿದೇಶ ಮಣ್ಣಿನಲ್ಲೂ ಕೂಡ ತನ್ನ ಪ್ರಗತಿಯನ್ನು ಮುಂದುವರಿಸಿಕೊಳ್ಳುತ್ತಾ ತನ್ನ ಅದ್ಭುತವಾದ ಬಹಳಷ್ಟು ಕಾರ್ಯಕ್ರಮಗಳ ಮುಂತ ಮಿಂಚಿನ ರೀತಿಯಲ್ಲಿ ಮುಂದುವರಿಸಿಕೊಳ್ತಾ ಇದೆ ಕಟೀಲ್ ಎಂಬ ಸಂಘ ಸಂಸ್ಥೆ. ಖಂಡಿತವಾಗಿಯೂ ಈ ಒಂದು ಸಂಘ ಸಂಸ್ಥೆಗೆ ಅನಂತ ಅನಂತ ಧನ್ಯವಾದ ಸಮರ್ಪಿಸಿಕೊಳ್ತಾ ಮುಂದುವರಿಸಿಕೊಳ್ಳಿ ಪಂದ್ಯಾಕೂಟ. ಸ್ಟ್ರೈಕ್ ವಿಭಾಗದಲ್ಲಿ 9 ತಂಡದ ಒಟ್ಟು ಮತ್ತು 9 ಅಂಕಗಳಿರುವಾಗ ಅಲ್ಫಾಸ್, ಸ್ಟ್ರೈಕ್ ವಿಭಾಗದಲ್ಲಿ ಪ್ರಶಾಂತ್ ಶೆಟ್ಟಿ, ಎಸಿವರ ವ್ಯವಸ್ಥೆಗಾರಿಕೆ ಡೂಮ್ಯಾಕ್, ಡೂಮ್ಯಾಕ್ ವೆಂಟಿಲೇಷನ್ ಇಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ LLC, ಇದರ ಮಾಲೀಕರಾದಂತಹ ದಿನೇಶ್ ಕೊಟ್ಟಿಂಜ ಎಲ್ಲಿದ್ದರೂ ಕೂಡ ವೇದಿಕೆಗೆ ಮುಂಭಾಗದಲ್ಲಿ ಬರಬೇಕಾಗಿ ತಮ್ಮಲ್ಲಿ ಆಹ್ವಾನಿಸ್ತಾ ಇದ್ದಾವೆ. ಅವರಿಲ್ಲದಿದ್ದಲ್ಲಿ ಅವರ ಅನುಪಸ್ಥಿತಿಯಲ್ಲಿ ಯಾರಾದರೂ ಕೂಡ ಬಂದು ಈ ಒಂದು ಪ್ರಶಸ್ತಿಯನ್ನು ಪಡೆದುಕೊಳ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾವೆ. ದಿನೇಶ್ ಕೊಟ್ಟಿಂಜ ಡೂಮ್ಯಾಕ್, ಗಗನ್ ಕೊಟ್ಟಿಂಜ ಎಲ್ಲಿ 2 ಅಂಕದ ಅವಶ್ಯಕತೆ ಇತ್ತೋ ಇಲ್ಲವೋ ಎಂಬ ಪ್ರಶ್ನೆಗಳಲ್ಲಿ ಮಾತಾಡಾಗ್ತಾ ಇದೆ. ಒಂದೊಮ್ಮೆ 1 ಅಂಕಗಳನ್ನು ತನ್ನದಾಗಿಸಿಕೊಳ್ಳುತ್ತಿದ್ದಾರೆ. ಇಲ್ಲಿ ಮಿಥುನ್ ಎಂಬ ಚಕ್ರವರ್ತಿ, ಮಿಥುನ್ ಎಂಬ ಆಟಗಾರನ ಉತ್ತರ ಕಳೆದುಕೊಳ್ತಾ ಇತ್ತು. ಎಲ್ಲ 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 ಪ್ರಶ್ನಾರ್ಥಕ ಚಿಹ್ನೆಯಾಗಿ ಮಾತಾಡಾಗ್ತಾ ಇದೆ ನೋಡಿ. ಪಂದ್ಯಾಕೂಟ ಆದಷ್ಟು ಬೇಗ ಮುಂದುವರಿಸಿಕೊಳ್ಳಿ. 9 ಒಳಗಡೆ ಈ ಒಂದು ಮೈದಾನವನ್ನು ಬಿಟ್ಟುಕೊಡಬೇಕಾಗಿದೆ ಎಂಬ ಗಮನವನ್ನು ಇಟ್ಟುಕೊಳ್ಳಬೇಕಾಗಿದೆ. ಆಯೋಜಕರು ಬಹಳಷ್ಟು ಪರಿಶ್ರಮ ಪಡ್ತಾ ಇದ್ದಾರೆ. ದಯವಿಟ್ಟು ದಂಡುಗಾರರೇ ತಮ್ಮ ದಂಡನ್ನು ಎತ್ತಿಕೊಂಡು ಮೈದಾನದತ್ತ ಒಂದೊಮ್ಮೆ ಸಾಗಿ ಬನ್ನಿ. 1 ಮುಂಜಾನೆ ಆರಂಭಗೊಂಡ ಪಂದ್ಯ, ಬ್ಯಾಟ್ಸ್ಮನ್ ದಯವಿಟ್ಟು ಆಗಮಿಸಿ. ಈ ಒಂದು ಪಂದ್ಯಾಕೂಟಕ್ಕೆ ನಮಗೆ ಸಹಕರಿಸಿದಂತಹ ಹಿಮಾಲಯ, ಇದರ ಮಾಲೀಕರಾದಂತಹ ಶಿವ್, ರೆಪ್ರೆಸೆಂಟೇಟಿವ್ ಶಿವ್ ಎಲ್ಲಿದ್ದರೂ ಕೂಡ ವೇದಿಕೆಯ ಮುಂಭಾಗಕ್ಕೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದಾವೆ. ನಿಮಗೆ ಕಟೀಲ್ ಫ್ರೆಂಡ್ಸ್ ಪರವಾಗಿ ಮೊಮೆಂಟವನ್ನು ನೀಡಿ ಗೌರವಿಸಲಾಗುವುದು. ಶಿವ್ ಹಿಮಾಲಯ ಇದರ ರೆಪ್ರೆಸೆಂಟೇಟಿವ್ ಶಿವ್ ಎಲ್ಲಿದ್ದರೂ ಕೂಡ ವೇದಿಕೆಯ ಮುಂಭಾಗಕ್ಕೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಕಟೀಲ್ ಫ್ರೆಂಡ್ಸ್ ಪರವಾಗಿ ನಿಮಗೆ ಮೊಮೆಂಟ ನೀಡಿ ಗೌರವಿಸಲಾಗುವುದು. ಶಿವ್ ಹಿಮಾಲಯ ತಂಡದ ರೆಪ್ರೆಸೆಂಟೇಟಿವ್ ಶಿವ್ ಎಲ್ಲಿದ್ದರೂ ಕೂಡ ವೇದಿಕೆಯ ಮುಂಭಾಗಕ್ಕೆ ಬರಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾವೆ. ಕ್ಷಣಕಾಲ ಗಾಳಿಯಲ್ಲಿ ಚೆಂಡ ಸಂದರ್ಭವಿತ್ತು, ಅವಕಾಶಗಳನ್ನು ಬಿಟ್ಟು ಕೊಡ್ತಾ ಇದ್ದಾನೆ ನೋಡಿ ದಂಡುಗಾರನಿಗೆ. ಅಲ್ಫಾಸ್ ದಂಡಿನ ಮೂಲಕ ಉತ್ತಮವಾದ ಬಡಿತ ಬರ್ತಾ ಇದೆ. ಕ್ಷಣಕಾಲ ಗಾಳಿಯಲ್ಲಿ ಚೆಂಡಿದ್ರು ಕ್ಯಾಚ್ ಆಗೋ ಸಂದರ್ಭದಲ್ಲಿ ಬಿಟ್ಟುಕೊಟ್ರು, ಜೀವದಾನಗಳನ್ನು ತನ್ನದಾಗಿಸಿಕೊಂಡ್ರು ಅಲ್ಫಾಸ್ ರವರಿಗೆ. ಇನ್ನುಳಿದ 16 ಎಸೆತಗಳಲ್ಲಿ 21 ಅಂಕಗಳ ಅವಶ್ಯಕತೆ ಇದೆ. ಅಂಕಪಟ್ಟಿಯಲ್ಲಿ ಒಂದೊಮ್ಮೆ ಕಣ್ಣಾಯಿಸಿ ನೋಡುವುದೇ ಆದರೆ 12 ಅಂಕಗಳು ಜಮಾವಣೆಗೊಂಡಿದೆ ನೋಡಿ. ವರಹರೂಪ ಮ್ಯಾಂಗ್ಳೂರು ಮಂಗಳೂರು ಪರಿಸರದ ಅದ್ಭುತ ತಂಡ, ಶ್ರೇಷ್ಠ ಮಟ್ಟದ ತಂಡಗಳಲ್ಲಿ ಒಂದು ತಂಡ ವರಹರೂಪ ಮಂಗಳೂರು. ಇಲ್ಲಿ ಅಂಕಪಟ್ಟಿಯಲ್ಲಿ 12 ಅಂಕಗಳು. ಎಸೆತಗಾರಿಕಾ ವಿಭಾಗದಲ್ಲಿ ಪ್ರಶಾಂತ್ ಶೆಟ್ಟಿ ಕೈಯಲ್ಲಿದೆ ಚೆಂಡು. ಯುನೈಟೆಡ್ ಕಾಬು ಇದರ ಸದಸ್ಯರಾದಂತಹ ಮಿಸ್ಟರ್ ಶಫಿ ಎಲ್ಲಿದ್ದರೂ ಕೂಡ ವೇದಿಕೆಯ ಮುಂಭಾಗಕ್ಕೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದಾವೆ. ಡೀಪ್ ಕವರ್ ರೀಸನ್ ಗುರಿಯಿಟ್ಟ ಚೆಂಡು, 1-2 ಅವಳಿ ಅಂಕಗಳ ಜಮಾವಣೆಗೊಳ್ತಾ ಇದೆ. 2 ಅಂಕದೊಂದಿಗೆ ತಂಡದ ಒಟ್ಟು ಮೊತ್ತ 14. ಇನ್ನುಳಿದ 15 ಎಸೆತಗಳಲ್ಲಿ 19 ಅಂಕಗಳ ಅವಶ್ಯಕತೆ ಇದೆ ಈ ಪಂದ್ಯವನ್ನು ವಿಜಯಿಯಾಗಲು. ಯುನೈಟೆಡ್ ಕಾಪು ಇದರ ಸದಸ್ಯರಾದಂತಹ ಶಫಿ ಎಲ್ಲಿದ್ದರೂ ಕೂಡ ವೇದಿಕೆಯ ಮುಂಭಾಗಕ್ಕೆ ಬರಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾವೆ. ಈ ಒಂದು ಮೊಮೆಂಟವನ್ನ ಬೀಟ್ ಡೌನ್ ಮಾಲೀಕರಾದಂತಹ ಹರಿ ಸಂಪೂರ್ಣ ವಿಕೆಟ್ಗಳ ಮಧ್ಯ ನಾಡಿ ಚುರುಕಿನ ಓಡಾಟ, 2 ಅಂಕಗಳು ಲಭ್ಯಗೊಳ್ತಾ ಇದೆ ತಂಡಕ್ಕೆ. 2 ಅಂಕದೊಂದಿಗೆ ತಂಡದ ಒಟ್ಟು ಮೊತ್ತ 16 ಸಾಗ್ತಾ ಇದೆ. ಯುನೈಟೆಡ್ ಕಾಪು ಸದಸ್ಯರಾದಂತಹ ಮಿಸ್ಟರ್ ಶಫಿ ಎಲ್ಲಿದ್ದರೂ ಕೂಡ ವೇದಿಕೆಯ ಮುಂಭಾಗಕ್ಕೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದಾವೆ. ಇವರಿಗೆ ವರಹರೂಪ ತಂಡದ ಮಾಲೀಕರಾದಂತಹ ಪ್ರವೀಣ್ ಶೆಟ್ಟಿ ಅವರು ಗೌರವ ಕಾಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾವೆ. ಪ್ರವೀಣ್ ಶೆಟ್ಟಿ ಎಲ್ಲಿದ್ದರೂ ಕೂಡ ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದಾವೆ.
ಯುನೈಟೆಡ್ ಕಾಪು ತಂಡದ ಸದಸ್ಯರಾದ ಶಫಿ ವೇದಿಕೆಯನ್ನು ಬರಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ನಿಮಗೆ ಗೌರವ ಕಾಣಿಕೆಯನ್ನು ಪ್ರವೀಣ್ ಶೆಟ್ಟಿ, ವರಹ ರೂಪ ತಂಡದ ಮಾಲೀಕರಾದ ಪ್ರವೀಣ್ ಶೆಟ್ಟಿ ಅವರು ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಅಂತಿಮ 14 ಎಸೆತಗಳ ಮುಂದೆ 16 ಅಂಕಗಳ ಅವಶ್ಯಕತೆ ಇದೆ. ನೋಡಿ ಅಂಕಪಟ್ಟಿಯಲ್ಲಿ 17 ಅಂಕಗಳು ಜಮಾವಣೆಗೊಂಡಿದೆ. ದ್ವಿತೀಯ ಓವರಿನ ಪಂಚಮ ಎಸೆತ, ಓರ್ವ ಶ್ರೇಷ್ಠ ಮಟ್ಟದ ಎಸ್ತಗಾರ ಪ್ರಶಾಂತ್ ಶೆಟ್ಟಿ ಎಸ್ತಗಾರಿಕಾ ವಿಭಾಗದಲ್ಲಿ ಉತ್ತಮವಾದ ದಂಡನೆ. ಒಂದು ಸುಲಭಾವಳಿಗಾಗಿ ಪ್ರಯತ್ನವಿತ್ತು, ಇಲ್ಲಿ ಅಷ್ಟೇ ಉತ್ತಮವಾದ ಜವಾಬ್ದಾರಿಯುತ ಕ್ಷೇತ್ರ ರಕ್ಷಣೆ ಕಂಡು ಬರ್ತಾ ಇದೆ. ಒಂದೇ ಒಂದು ಅಂಕಕ್ಕೆ ಅವಕಾಶ ಬಿಟ್ಟು ಕೊಡ್ತಾ ಇದ್ದಾರೆ. ಅಂತಿಮ ಎಸೆತ ನೋಡಿ, ದ್ವಿತೀಯ ಓವರಿನ ಅಂತಿಮ ಎಸೆತ, ದೂಸರಿ ಓವರ್ಗೆ ಅಂತಿಮ ಗೇಂದ, ರೆಂಡಮ್ ಓವರಿನ ಅವಸಾನತೆ ಬಂದ. ಪ್ರವೀಣ್ ಶೆಟ್ಟಿ ಅವರು ಎಲ್ಲಿದ್ದರೂ ಕೂಡ ವೇದಿಕೆಯ ಮುಂಭಾಗಕ್ಕೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದಾವೆ. 13 ಬಾಲ್ 15 ರನ್ ಆಡು, 18 ರನ್ ಆತನು ಪ್ರಶಾಂತ್ ಆಡನುಳ್ಳರ ಬಾಳು, ಕೀಪರ್ ದ ಬ್ಯಾಕ್ 15 ಬಾಳು, 1 ರನ್ ಕೊರಂದುಳ್ಳರು. ಈ 1 ರನ್ ಒಟ್ಟಿಗೆ ಟೀಮ್ ದ ಟೋಟಲ್ ಸ್ಕೋರ್ ಆದಿಕೊಂಡು 10 ರೆಡ್ ವಿಕೆಟ್ ಪೋತುಂಡು. ಕಡೇತ 14 ಬಾಲ್ 14 ರನ್ ಆಡು, ಕಡೇತ 14 ಬಾಲ್ 14 ರನ್ ಆಡು, ಈ ಮ್ಯಾಚ್ ವಿನ್ ಆಡು. ನಿತ್ತನ ಆಖರಿ 12 ಗೇಂದ ಪರ 14 ಅಂಕಿ ಅವಶ್ಯಕತೆ ಮ್ಯಾಚ್ ಜೀತನೆ ಕೇಳಿ ಮ್ಯಾಚ್ ಐ ವೋಲ್ಟೇಜ್ ಪರ್ ಜಾರ ದೇಖಿಯೇ ಕಿಸ್ಕಿ ಬಾರಿ ಜೀತ ಹೈ ಕಿಸ್ಕಿ ಬಾರಿ ಹರ ಹೈ ಸಭಿ ಸವಾಲ್ ಸಾಮ್ನೆ ದರ್ಶಕೋ ಕಿ ಸಾಮ್ನೆ. ಅಂತಿಮ 12 ಎಸೆತಗಳಲ್ಲಿ ಈ ಪಂದ್ಯ ವಿಜಯಿಯಾಗಲು 14 ಓಟದ ಅವಶ್ಯಕತೆ ಇದೆ. ಎರಡೂ ತಂಡಗಳಲ್ಲೂ ಅನುಭವಸ್ಥ ಆಟಗಾರರು, ಯಾವ ತಂಡಕ್ಕೂ ಯಾವ ಸಮಯದಲ್ಲೂ ಪರಿಸ್ಥಿತಿಯನ್ನು ಬದಲಾಯಿಸಬಲ್ಲಂತ ಅದೆಷ್ಟು ಅನುಭವದ ಆಟಗಾರರು ಎರಡೂ ತಂಡದಲ್ಲೂ ಇದ್ದಾರೆ. ನೋಡಿ ಡೂಮ್ಯಾಕ್ ತಂಡದ ಸದಸ್ಯರಾದಂತ ದಿನೇಶ್ ಕೊಟ್ಟಿಂಜ ಎಲ್ಲಿದ್ದರೂ ಕೂಡ ಅವರ ಸದಸ್ಯರು ಎಲ್ಲಿದ್ದರೂ ಕೂಡ ವೇದಿಕೆಯ ಮುಂಭಾಗಕ್ಕೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದಾವೆ. ಇವರಿಗೆ ನಮ್ಮ ಪ್ರವೀಣ್ ಶೆಟ್ಟಿ ಅವರು ಗೌರವ ಕಾಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾವೆ. ಕಟೀಲ್ ಫ್ರೆಂಡ್ಸ್ ಪರವಾಗಿ ಪ್ರವೀಣ್ ಶೆಟ್ಟಿ ಅವರ ಗೌರವ ಕಾಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾವೆ. ಕೂತ ಜಾಗದಿಂದ ಎದ್ದೇಳಬೇಡಿ, ಕೂತ ಜಾಗದಿಂದ ಎದ್ದೇಳಬೇಡಿ, ನಿಂತ ಜಾಗದಿಂದ ಕದಲಬೇಡಿ, ನಿಂತ ಜಾಗದಿಂದ ಕದಲಬೇಡಿ. ಇನ್ನಿರುವ ಎಲ್ಲ ಎಸೆತಗಳು, ಒಂದೊಂದು ಎಸೆತಗಳು ಅದ್ಭುತ ರೋಮಾಂಚನ ಪ್ರದರ್ಶನಗಳಾಗಲಿದೆ. ಈ ಒಂದು ಪಂದ್ಯಾಕೂಟ ಖಂಡಿತವಾಗಿಯೂ ಮಲ್ಲಿಕ್ ಮೈದಾನ ಸಾಕ್ಷಿಯಾಗಲಿದೆ. ಅಂತಿಮ 12 ಎಸೆತಗಳಲ್ಲಿ 14 ಅಂಕಗಳ ಅವಶ್ಯಕತೆ. ರಿಸಿವಾನ್ ಕೋಡಿ ಓರ್ವ ಅನುಭವದ ಎಸ್ತಗಾರ ಈ ಎಸ್ತಗಾರಿಕಾ ವಿಭಾಗದಲ್ಲಿ. ಹಿಮಾಲಯ ತಂಡದ ಸದಸ್ಯರಾದ ಶಿವ್ ಎಲ್ಲಿದ್ದರೂ ಕೂಡ ವೇದಿಕೆಯ ಮುಂಭಾಗಕ್ಕೆ ಬರಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾವೆ. ಈ ಒಂದು ಪ್ರಶಸ್ತಿಯನ್ನ ಬೀ ಟೌನ್ ಮಾಲೀಕರಾದಂತಹ ಹರಿಪ್ರಿಯಾ ಶೆಟ್ಟಿ ಅವರು ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾವೆ. ಸೊಗಸಿನ ಶೈಲಿ ಹಸ್ತಗಾರಿಕೆ, ಯಾವುದೇ ಒಂದು ಅಂಕಕ್ಕೆ ಅವಕಾಶ ಇಲ್ಲ. ಇದು ಜವಾಬ್ದಾರಿ, ಇದು ರಿಸ್ವಾನ್ ಕೋಡಿ ಕುಂದಾಪುರದ ಪರಿಸರ ಕಂಡ ಅದ್ಭುತ ಆಟಗಾರ, ಓರ್ವ ಉತ್ತಮ ಶೈಲಿ ಹಸ್ತಗಾರ. ಇಲ್ಲಿ ನೋಡಿ ಅಂಕ ಶೂನ್ಯ ಸಂಪಾದನೆ, ಯಾವುದೇ ಒಂದು ಅಂಕಕ್ಕೆ ಅವಕಾಶ ಬಿಟ್ಟು ಕೊಡ್ತಾ ಇಲ್ಲ. ರಕ್ಷಿತ್ ರಕ್ಷಿತ್ ಈ ಒಂದು ಬಾರಿ ಎದುರಿಸಬೇಕಾಗಿದೆ, ಯಾವ ರೀತಿಯಲ್ಲಿ ಎದುರಿಸರು ಎಂದು ಕಾದು ನೋಡಬೇಕಾಗಿದೆ. ನೋಡಿ ಯುನೈಟೆಡ್ ಕಾಪು ತಂಡದ ಸದಸ್ಯ ಶಫಿ ಎಲ್ಲಿದ್ದರೂ ಕೂಡ ವೇದಿಕೆಯ ಮುಂಭಾಗಕ್ಕೆ ಬರಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾವ. ಈ ಒಂದು ಪ್ರಶಸ್ತಿಯನ್ನ ಬಿ ಟೌನ್ ತಂಡದ ಮಾಲೀಕರಾದಂತಹ ಹರಿಪ್ರದಾ ಶೆಟ್ಟಿ ಅವರ ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾವ. ಯುನೈಟೆಡ್ ಕಾಪು ತಂಡದ ಸದಸ್ಯರಾದ ಶಫಿ ಎಲ್ಲಿದ್ದರೂ ಕೂಡ ವೇದಿಕೆಯ ಮುಂಭಾಗಕ್ಕೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದಾವೆ. ಈ ಒಂದು ಪ್ರಶಸ್ತಿಯನ್ನ ಬಿ ಟೌನ್ ಮಾಲೀಕರಾದಂತಹ ಹರಿಪ್ರದ ಶೆಟ್ಟಿ ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾವೆ. ರಕ್ಷಿತ್ ಅವರಿಗೆ ಜೀವದಾನ ಖಂಡಿತ, ಕಾರಣ ವಿಶ್ವ ಶಿವಪ್ರಸಾದ್ ತನ್ನ ಆ ಕೈಯಲ್ಲಿ ಬಂದು ಸೇರುತ್ತಿದ್ದರೆ ಚೆಂಡು ಆ ಸಂದರ್ಭದಲ್ಲಿ ಉದರಿಯನ್ನು ಕಳೆದುಕೊಳ್ತಿತ್ತು ರಕ್ಷಿತ್ ಅವರದ್ದು. ಇಲ್ಲಿ ಅವಕಾಶಗಳು ಲಭಿಸ್ತಾ ಇದೆ. ಏನೇ ಇರಲಿ ಅಂತಿಮ 10 ಎಸೆತ 12 ಅಂಕಗಳ ಅವಶ್ಯಕತೆ. ಆ ಚತುರತ ಶೈಲಿಯಲ್ಲಿ ದಂಡನ ನೋಡಿ ಫೈನ್ ಲೆಗ್ ಭಾಗವಾಗಿ ಸೇರ್ತಾ ಇದೆ ಚೆಂಡು. ಒಂಟಿ ಸುಲಭಾವಳಿಗಾಗಿ ಕಲಾತ್ಮಕ ಶೈಲಿಯ ದಂಡನೆ, 3 ತ್ರಿವಳಿ ಅಂಕಗಳು ಸೇರ್ಪಡೆಗೊಳ್ತಾ ಇದೆ. ತೀರ್ಪುಗಾರ ತೀರ್ಮಾನ ಅಂತಿಮವಾಗಿದೆ.
ವಾಟ್ ಇಸ್ ದ ಡಿಸಿಷನ್? ಮೂರು ಹಂತಗಳು ಜಮಾವಣೆಗೊಳ್ತಾ ಇದೆ. ಇಶಾರ್ ಮುಖ್ಯ ತೀರ್ಪುಗಾರ ಪೀಠದಲ್ಲಿ ತನ್ನ ಜವಾಬ್ದಾರಿಯನ್ನು ಮುಂದುವರಿಸಿಕೊಳ್ತಾ ಇದ್ದಾನೆ. ಇಶಾರ್ ಮೂರು ಅಂಕಗಳು ಜಮಾವಣೆಗೊಳ್ತಾ ಇದೆ. ಅಂಕಪಟ್ಟಿ 24 ಅಂಕಗಳು. ತೃತೀಯ ಓವರಿನ ಚತುರ್ಥ ಎಸೆತ ಚಾಲ್ತಿಯಲ್ಲಿ ಅಂತಿಮ 9 ಎಸೆತಕ್ಕೆ 9 ಅಂಕಗಳ ಅವಶ್ಯಕತೆ. ಯಾವ ತಂಡಕ್ಕೆ ವಿಜಯ, ಯಾವ ತಂಡಕ್ಕೆ ಸೋಲು, ಎಲ್ಲ 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 ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯಾಗಿ ಮೂಡಿ ಬರ್ತಾ ಇದೆ ನೋಡಿ. ಆಯತ್ತಿ ಬಾರಿಸ ಪ್ರಯತ್ನ ಇಲ್ಲಿ ಗೂಟ ಲಕ್ಷಣವನ್ನು ವಂಚಿಸಿದಂತ ಜಂಡು ನೇರವಾಗಿ ಸೀಮಾ ರೇಖೆಯ ಹೊರ ಭಾಗವನ್ನು ಪ್ರವೇಶಿಸ್ತಾ ಇದೆ ಚೆಂಡು. 4 ಅಂಕಗಳು. ಈ 4 ಅಂಕದೊಂದಿಗೆ ತಂಡದ ಒಟ್ಟು ಮೊತ್ತ 28. ಆಖರಿ 8 ಗೇಂದ ಪರ 5 ಅಂಕೋ ಕೆ ಅವಶ್ಯಕತ ಮ್ಯಾಚ್ ಜೀತನೆ ಕೆ ಲಿಯೆ ಬಲ್ಲೆಬಾಜಿ ಕಿ ರೂಪ ಪರ ಸ್ಟ್ರೈಕ್ ಪರ ಅಲ್ಫಾಜ್ ಕರೆಂಗೆ ಬಲ್ಲೆಬಾಜಿ. 9 ಗೇಂದ ಪರ 15 ಅಂಕ ಕಮಾ ಚುಕಿ ಹೈ ಅಲ್ಫಾಜ್ ನೇ ಔರ್ 9 ಸ್ಟ್ರೈಕ್ ಪರ ರಕ್ಷಿತ ಕರೆಂಗೆ ಬಲ್ಲೆಬಾಜಿ. 9 ಸ್ಟ್ರೈಕ್ ಪರ 4 ಗೇಂದ ಪರ 6 ಅಂಕ ಕಮಾ ಚುಕಿ ಹೈ. ಅಚ್ಚಿ ತರಹ ಕೆ ಆಯೋಜನ ಇಸ್ ಮೈದಾನ ಪರ ಖಂಡಿತವಾಗಿಯೂ ಕರುನಾಡು ಕಂಡಂತ ಅದ್ಭುತ ವೀಕ್ಷಕ ವಿವರಣೆಗಾರರು ಈ ಒಂದು ಪಂದ್ಯಾಕೂಟದಲ್ಲಿ ನಮ್ಮೊಂದಿಗೆ ಇದ್ದಾರೆ. ಸತೀಶ್ ಸಾಲ್ಯಾನ್, ಗೋಪಿ ಮಂಗಳೂರು, ಅದೆಷ್ಟು ಪಂದ್ಯ, ಅದೆಷ್ಟು ಮೈದಾನ, ರಾತ್ರಿ ಹಗಲು, ಅದೆಷ್ಟು ತಮ್ಮ ಅದ್ಭುತ ಕಂಠದ ಮೂಲಕ ವೀಕ್ಷಕ ವಿವರಣೆ ನೀಡಿದಂತ ವೀಕ್ಷಕ ವಿವರಣೆಗಾರರು, ಖಂಡಿತ ಈ ಸಂದರ್ಭದಲ್ಲಿ ಅವರಿಗೆ ಅನಂತ ಅನಂತ ಧನ್ಯವಾದ ಅರ್ಪಿಸಿಕೊಳ್ಳುತ್ತಾ ಚತುರ್ದೇವ ಓಡಾಟ ವಿಕೆಟ್ಗಳ ಮಧ್ಯ ಇಲ್ಲಿ 2 ಅಂಕಗಳು ಜಮಾವಣೆಗೊಳ್ತಾ ಇದೆ ನೋಡಿ. ಈ 2 ಅಂಕದೊಂದಿಗೆ ತಂಡದ ಒಟ್ಟು ಮೊತ್ತ 30-30 30 ಅಂಕಗಳು ಜಮಾವಣೆಗೊಳ್ತಾ ಇದೆ. ಅಂತಿಮ 7 ಎಸೆತಗಳ ಮುಂದೆ 3 ಅಂಕಗಳ ಅವಶ್ಯಕತೆ ಇದೆ ಈ ಪಂದ್ಯ ವಿಜಯಾಗಲು. ವರ ರೂಪ ಮಂಗಳೂರು ತಂಡಕ್ಕೆ ಕಡೆತ 7 ಬಾಲ್ ಮೂಜಿ ರನ್ ಅವರು 30 ರನ್ ಮಂತಿದರು. ವರ ರೂಪ ಕಟೀಲ್, ಸಾರಿ ವರ ರೂಪ ಮ್ಯಾಂಗ್ಳೂರು ಬಾರಿ ಒಂದು ಪೊರ್ಲುಡೆ ಜವಾಬ್ದಾರಿಯನ್ನು ನಿಭಾವಣೆ ಮಂತೊಂದು ಅಲ್ಪಾಸಿಲ್ಲರು ಸ್ಟ್ರೈಕರು. ಮುಜಿನ ಓವರ್ದ ಲಾಸ್ಟ್ ದ ಬಾಲ್ ಆದಿಪುಂಡು. ಬಾಲ್ ಟಕ್ಕೊಂಡಲ್ಲಿ ರಿಜ್ವಾನ್ ಕೋಡಿ ಅಲ್ಫಾಸ್ ಅಲ್ಫಾಸ್ ದಾದ ಮನ್ ಪರಂದು ಕಾತು ಓಡಾಪುಂಡು. ಫೈನಲ್ ಭಾಗವಾಗಿ ಸೇರ್ತಾ ಇದೆ. ಒಂಟಿ ಸುಲಭವಾಗ್ತಾ ಇದೆ. ಅಂತಿಮ 6 ಎಸೆತಗಳ ಮುಂದೆ 2 ಅಂಕಗಳ ಅವಶ್ಯಕತೆ. ಆಖರಿ 6 ಗೇಂದ ಪರ 2 ಅಂಕೋ ಕೆ ಅವಶ್ಯಕತೆ ಮ್ಯಾಚ್ ಜೀತನೆ ಕೆ ಲಿಯೆ. ಕರಾವಳಿ ತಂಡದ ಕರಾವಳಿ ಆಟೋ ತಂಡದ ಮಾಲೀಕರಾದ ರಮೇಶ್ ಎಲ್ಲಿದ್ದರೂ ಕೂಡ ಮುಖ್ಯ ವೇದಿಕೆಗೆ ಬರಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾವೆ. ಗೌರವ ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾವೆ. ಈ ಒಂದು ಪ್ರಶಸ್ತಿಯನ್ನ ಗ್ಯಾರೇಜ್ ಇದರ ಮಾಲೀಕರಾದ ರಮೇಶ್ ಪೂಜಾರಿ ಎಲ್ಲಿದ್ದರೂ ಕೂಡ ವೇದಿಕೆಯ ಮುಂಭಾಗಕ್ಕೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದಾವೆ. ಗೌರವ ಕಾಣಿಕೆಯ ಪ್ರಶಸ್ತಿಯನ್ನ ಪಡೆದುಕೊಳ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾವೆ. ರಮೇಶ್ ಪೂಜಾರಿ ಕರಾವಳಿ ಆಟೋ ಗ್ಯಾರೇಜ್ ತಂಡದ ಈ ಒಂದು ಪ್ರಶಸ್ತಿಯನ್ನ ಅಗ್ಲಾ ಮ್ಯಾಚ್ ಕೇಳಿಯೇ ರೇಂಜರ್ಸ್ ದ್ವಾರ ತಯಾರು ಆಚಾರ್ಯ ಅಂತಿಮ ಒಬ್ಬರು ಸೇಲು ಸಿದ್ದ ಗುರು ಅದ್ಭುತ ಶೈಲಿ ಹಸ್ತಗಾರಿಕೆ ಅಗಲವಾದಿಸ್ತಾ ಎಂಬ ತೀರ್ಪುಗಾರಿಕೆ. ಪಂದ್ಯಾಕೂಟ ಕರಾವಳಿ ಆಟೋ ಇದರ ಮಾಲೀಕರಾದಂತ ರಮೇಶ್ ಕೂಡ ಮುಖ್ಯ ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದಾವೆ. ಈ ಒಂದು ಗೌರವ ಕಾಣಿಕೆ ಪ್ರಶಸ್ತಿಯನ್ನು ಪಡೆದುಕೊಳ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾವೆ. ಮಂಗಳೂರು ಪಂದ್ಯವನ್ನು ತನ್ನದಾಗಿಸಿಕೊಳ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಪಂದ್ಯವಾಗಿತ್ತು. ಧನ್ಯವಾದಗಳು. ಕರಾವಳಿ ಆಟೋ ತಂಡದ ಯಾರಾದರೂ ಸದಸ್ಯರಿದ್ದು ಇದ್ದಲ್ಲಿ ವೇದಿಕೆಯಲ್ಲಿ ಬಂದು ಈ ಒಂದು ಪ್ರಶಸ್ತಿಯನ್ನು ಪಡೆದುಕೊಳ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾವೆ. ಕರಾವಳಿ ಆಟೋ ರಮೇಶ್.